ನಮ್ಮ ಶಾಲೆಯ ಪ್ರಧಾನ ಗುರುಗಳು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಶಿಕ್ಷಣ ಪ್ರೇಮಿಗಳಿಗೂ ಹಾಗೂ ಪಾಲಕ ಪೋಷಕ ಬಂಧುಗಳಿಗೂ ಮತ್ತೊಮ್ಮೆ ನಮ್ಮ ಶಾಲೆಯ ವತಿಯಿಂದ ಹಾಗೂ ನಮ್ಮ ಎಸ್ ಡಿ ಶಿಕ್ಷಕರಿಗೆ ಸ್ವಾಗತವನ್ನು ಕೊಡ್ತಾ ನನ್ನ ಕಾರ್ಯಕ್ರಮಕ್ಕೆ ವಂದನೆ ಹೇಳ್ತೇನೆ.
ಏಷ್ಯನ್ ಪ್ಯಾರಾ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಬೆಳ್ಳಿ ಪದಕವನ್ನು ಪಡೆದಂತ ಒಬ್ಬ ಆಟಗಾರ್ತಿ ನಮ್ಮ ನೆಲೆಗಳ ಮುಂದೆ ಈ ವೇದಿಕೆಯಲ್ಲಿ ಸತ್ಕಾರವನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಸತ್ಕಾರ ಮೂರ್ತಿಗಳಾಗಿ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ಇವರಿಗೆ ಒಂದು ಗುರುಮಾತೆಯಿಂದ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂತ ಗಣಪತಿ ಸಲೋಜ್ ಶಂಕರ್ ಜಗಾಡಿ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೂ ಕೂಡ ಈ ವಿದ್ಯಾರ್ಥಿ ಕಲೆಯ ಬಂದ್ಬಿಟ್ಟಿದ್ದ ವಿದ್ಯಾರ್ಥಿ ಆಯ್ಕೆಯಾಗಿದ್ದು ಒಂದು ಹೆಮ್ಮೆಯ ವಿಷಯ. ಈ ಇಬ್ಬರು ಒಂದು ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರ ಸಮಾರಂಭ ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯರಿಂದ ಸರ್ಕಾರದ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಶಿವಾಪುರ ಫೋರ್ಟ್ ನಂಬರ್ 1 ಈ ಸಂಜೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ 7 ಉತ್ತೀರ್ಣ ಮಾಡಿ ಅವರು ಉತ್ತೀರ್ಣ ನಂತರ ಪ್ರೌಢ ಶಿಕ್ಷಣಕ್ಕಾಗಿ ಅವ್ರನ್ನ ಮುಂದುವರಿಸುವಂಥ ಮತ್ತು ಅವ್ರಿಗೆ ವಾರ್ಷಿಕೋತ್ಸವವನ್ನು ಮಾಡುವಂಥ ಶುಭ ಕೋರುವಂಥ ಕಾರ್ಯಕ್ರಮದಲ್ಲಿ ಈ ವೇದಿಕೆಯನ್ನು ಹಂಚಿಕೊಂಡಂಥ ನಮ್ಮ ನಿಮ್ಮೆಲ್ಲರ ಈ ಊರಿನ ಆರಾಧ್ಯವ ಅಡವಿ ಸಿದ್ದೇಶ್ವರ ಮಠದ ಯಾವತ್ತೂ ಪರಂಪೂಜ್ಯರು ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ಶೋಭಾದಾಯಕ ವಿಷಯ ಏನಂದರೆ ತಾವೆಲ್ಲ ಮಕ್ಕಳು ಅರ್ಥ ಮಾಡ್ಕೋಬೇಕು. ಮಾನನೀಯ ಮೂಡಲಿಯ ಮುನ್ಸಿಪ್ ಕೋರ್ಟಿನ ಗೌರವಾನ್ವಿತ ನ್ಯಾಯಾಧೀಶರು ವೇದಿಕೆಗೆ ಹಾಜರಾಗಿದ್ದು ನಾನು ಭಾಳ ಅದನ್ನು ಒಂದು ಗೌರವದ ವಿಷಯ ಅಂತೇಳಿ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಗೌರವಾನ್ವಿತ ನ್ಯಾಯಾಧೀಶರು ಇಂಥದ್ದೊಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬಂದು ಸರ್ಕಾರಿ ಶಾಲಾ ಮಕ್ಕಳ ಅಭ್ಯಾಸಕ್ಕೆ ಪ್ರೋತ್ಸಾಹಿಸುವ ಅವರ ಗುಣ ಇದು ಮಾದರಿ ಗುಣ. ಹೀಗಾಗಿ ಅವರಲ್ಲಿರ್ತಕ್ಕಂಥ ಕಳಕಳಿಯನ್ನು ವೇದಿಕೆ ಮೂಲಕ ಹೇಳಿ ಪ್ರಕಟಿಸಬೇಕನ್ನೋ ಕಾರಣಕ್ಕೆ ನಾನು ನನ್ನ ಮಾತುಗಳನ್ನ ಆಡಬೇಕಂತೇಳಿ ಮೈಕ್ ತಗೊಂಡೀನಿ. ಯಾವತ್ತೂ ಗೌರವಾನ್ವಿತ ನ್ಯಾಯಾಧೀಶರು ಈ ಭಾಗದ ಶಿಕ್ಷಣಕ್ಕಾಗಿ ವಿವಿಧ ಶಾಲೆಗಳಿಗೆ ಅವರಲ್ಲಿ ಇರುವ ಕಾಳಜಿಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಮೇಡಮ್ ಅವರು ತಾವು ಇಲ್ಲಿ ನ್ಯಾಯಾಧೀಶರಾದಾಗಿಂದ ವಿಶೇಷವಾಗಿ ಮಕ್ಕಳ ಜನ್ಮ ದಿನಾಂಕವನ್ನು ತಪ್ಪಾಗಿ ನಮೂದಾದಂಥ ಸಂದರ್ಭದಲ್ಲಿ ಆ ಜನ್ಮ ದಿನಾಂಕ ಸರಿ ಮಾಡಬೇಕಂದಾಗ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶರ ಬಳಿ ನಿಂತು ದಾವೆ ದಾಖಲಿಸಿ ಆ ದಾವೆಯಲ್ಲಿ ಅವರು ಬದಲಾವಣೆ ತಿದ್ದುಪಡಿ ಆದೇಶ ನ್ಯಾಯಾಧೀಶರಿಂದ ಮಾಡ್ಕೋಬೇಕಾದಂಥ ಒಂದು ಪದ್ಧತಿ ಕಾನೂನಿನಲ್ಲಿ. ಅದಕ್ಕೆ ಬರುವವರು ಮಧ್ಯಮ ವರ್ಗದವರು ಕೃಷಿಕರು ಭಾಳಷ್ಟು ವ್ಯಯ ಮಾಡುವಂಥ ಮತ್ತು ಟೈಮ್ ಕೂಡ ವ್ಯಯ ಮಾಡುವಂಥ ಒಂದು ಕೆಲಸ. ಅದನ್ನು ತಪ್ಪಿಸ್ಲಿಕ್ಕೆ ಅವರು ಬಂದಾಗಿಂದ ನಮ್ಮೆಲ್ಲ ಶಿಕ್ಷಣ ಇಲಾಖೆಯನ್ನು ಬಳಸಿಕೊಂಡು ಅವರೇ ಸ್ವತಃ ಸಭೆಗಳನ್ನು ಅವರ ಸಾಯಂಕಾಲ ಕೋರ್ಟಿನಲ್ಲಿ ನಮ್ಮೆಲ್ಲ ಚೀಫ್ ಆಫೀಸರಿಗೆ ತಹಸೀಲ್ದಾರಿಗೆ ವಿಡಿಯೋರಿಗೆ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಕರೆದು ಯಾವ ಮಕ್ಕಳಿಗೆ ಜನ್ಮ ದಿನಾಂಕದ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತ ಮಕ್ಕಳು ಪಟ್ಟಿ ಕೊಡಬೇಕು, ಆ ಪಟ್ಟಿಯನ್ನು ನಮಗೆ ಕೊಡಬೇಕು, ಕೋರ್ಟಿನ ನ್ಯಾಯಾಲಯದ ಏನು ಪತ್ರಗಳು ಅವನ್ನು ತಗೋಬೇಕು ತುಂಬಬೇಕು, ಅದನ್ನು ಹೋಗಿ ಚೀಫ್ ಆಫೀಸರು ಅಥವಾ ಪಿ ಡಿ ಅವ್ರ ಕಡೆ ಕೊಡಬೇಕು, ಅವರು ಅಲ್ಲಿ ಡೇಟ್ ಆಫ್ ಬರ್ತ್ ಅವೈಲೇಬಿಲಿಟಿ ಇತ್ತು ಚೆಕ್ ಮಾಡಬೇಕು, ನಾನ್ ಅವೈಲೇಬಿಲಿಟಿ ಇತ್ತು ಅಂದರೆ ಸರ್ಟಿಫಿಕೇಟ್ ಕೊಡಬೇಕು, ಅದು ನ್ಯಾಯಾಲಯಕ್ಕೂ ಸಬ್ಮಿಷನ್ ಆಗಿ ನ್ಯಾಯಾಲಯದಿಂದ ಬರ್ತ್ ಸರ್ಟಿಫಿಕೇಟ್ ಕೊಡುವಂಥ ಇಂಥ ಒಂದು ಸಾವಿರಾರು ಮಕ್ಕಳಿಗೆ ಆ ಪದ್ಧತಿಯನ್ನು ಕೊಡೋದ್ರ ಮೂಲಕ ಶಿಕ್ಷಣ ಇಲಾಖೆಗೆ ಮಕ್ಕಳಿಗೆ ಜನ್ಮ ದಿನಾಂಕ ಪ್ರಮಾಣ ಪತ್ರ ಸಿಗುವಂತೆ ನೋಡಿಕೊಳ್ಳುವಂಥ ಒಂದು ಪರಂಪರೆಯನ್ನು ಹಾಕಿಕೊಟ್ಟಂಥ ಗೌರ್ನೆಸ್ ನ್ಯಾಯಾಧೀಶರಿಗೆ ವಿಧಿಸುವ ಮೂಲಕ ನಮಸ್ಕಾರ ಅಂತ ಹೇಳ್ತಾ ಅವರ ಕಾಳಜಿಯನ್ನು ಮತ್ತೊಮ್ಮೆ ನಿಮ್ಮ ವೇದಿಕೆಗೆ ಹೇಳ್ತಾ ಅವರಿಗೆ ನಮಸ್ಕಾರ ಹೇಳಿ ಪಂಚಾಯಿತಿ ಅಧ್ಯಕ್ಷರಿಗೆ ಊರಿನ ಎಲ್ಲ ನಿಮಗೆ ಗೊತ್ತಿರುವಂತೆ ಶಿವಾಪುರ ಗ್ರಾಮದಲ್ಲೆಲ್ಲ ಹಿರಿಯರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಹಾಜರಿರ್ತಾರೆ. ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಿಬ್ಬರು ಇರ್ಬೋದು, ಆಮೇಲೆ ಭೂದಾನಿಗಳು ಹಾಜರಿರ್ಬೋದು. ವೇದಿಕೆ ಮೇಲೆ ಎಲ್ಲರಿಗೂ ನಾನು 2 ಹೇಳಿ ಈ ವೇದಿಕೆಗೆ ಗೌರವಾನ್ವಿತ ನ್ಯಾಯಾಧೀಶರು ಬಂದಿರೋದ್ರಿಂದ ನೇರವಾಗಿ ಬೆಳಗಾವಿ ಕಾರ್ಯಕ್ರಮದಿಂದ ಇದ್ದರೂ ಕೂಡ ಗೌರವಾರ್ಥವಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮೂಲಕ ಅವ್ರನ್ನ ಮಾತಾಡಿಸ್ಬೇಕಂತ ಹೆಚ್ಚಿನ ಇಚ್ಛೆಯನ್ನು ಇಟ್ಕೊಂಡು ನನ್ನ ಮಾತುಗಳನ್ನ ನಿರ್ತೇನೆ. ಪರಂಪೂಜ್ಯರು ವೇದಿಕೆ ನಂತರ ಅವರು ಆಶೀರ್ವಚನ ಮಾಡಲಿ. ಯಾವತ್ತೂ ಗೌರವಾನ್ವಿತ ನ್ಯಾಯಾಧೀಶರೇ ಈ ಕಾರ್ಯಕ್ರಮಕ್ಕೆ ಮಾತಾಡಿ ನಮ್ಮ ಮಕ್ಕಳಿಗೆ ಆರೈಕೆಗಳನ್ನು ಹೇಳಿ ಈ ಶಾಲೆ ಉತ್ತರೋತ್ತರವಾಗಿ ಬೆಳೀಲಿ.
ಶಾಲಾ ಮಕ್ಕಳಲ್ಲಿ ಉತ್ತಮ ಶಿಕ್ಷಣ ಸಿಗಲಿ, ಶಿಕ್ಷಕರು ಇನ್ನಷ್ಟು ಹೆಚ್ಚಿನ ದುಡಿಮೆಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾಡಲಿ ಅಂತೇಳಿ ನನ್ನ ಶುಭ ಇಚ್ಛೆಗಳನ್ನು ವ್ಯಕ್ತಪಡಿಸಿ ಇಚ್ಛೆಗೆ ಮಕ್ಕಳ ಪ್ರಕಾಶ ಕೊಡುತ್ತೆ. ಧನ್ಯವಾದ ಹೇಳಿ ಮೇಡಮ್ ಅವರು ಮಾತಾಡ್ತಾರೆ. ಅವರಿಗೆ ಎಲ್ರಿಗೂ ನಮಸ್ಕಾರ. ಈ ಒಂದು ಗ್ಯಾದರಿಂಗ್ನ ಮುಖ್ಯ ಅತಿಥಿಗಳಾಗಿ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳಾದಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳೇ, ಬಿಒ ಸರ್, ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಸ್ಕೂಲ್ ಟೀಚರ್ಸ್ ಆ್ಯಂಡ್ ಶಿವಾಪುರ್ ಹಳ್ಳೂರಿನ ಎಲ್ಲ ಸಾರ್ವಜನಿಕರೇ ಮತ್ತು ಪೇರೆಂಟ್ಸ್, ಬಿಒ ಸರ್ ಹೇಳಿದರು ಬರ್ತ್ ಸರ್ಟಿಫಿಕೇಟ್ ಬಗ್ಗೆ. ಏನಕ್ಕೆ ಈ ಥರ ಒಂದು ನಾವು ಒಂದು ಸಿಸ್ಟಮನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅಂತಂದರೆ, ನಾನು ಕೂಡ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ. ಇವತ್ತು ಎಲ್ರಿಗೂ ಅನ್ಸ್ಬೋದು ಬೇರೆ ಬೇರೆ ಒಂದು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಮಕ್ಕಳನ್ನು ಓದಿಸ್ಬೋದು ಅಂತೇಳಿ, ಅಲ್ಲಿ ಇಂಗ್ಲೀಷ್ ಚೆನ್ನಾಗಿ ಕಲಿಸ್ತಾರೆ ಅಥವಾ ಮತ್ತೊಂದು ಆಟ ಪಾಠ ಅಥವಾ ಬೇರೆ ಇತರ ಚಟುವಟಿಕೆಗಳನ್ನು ಕಲಿಸ್ಬೋದು ಅಂತೇಳಿ. ಬಟ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ನೋಡಿ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಗೌರ್ಮೆಂಟ್ ಸ್ಕೂಲಲ್ಲೇ ಪಾಠ ಕಲೀರಿ. ಯಾಕಂದರೆ ಇವತ್ತು ಎಂಥ ಬೇರೆ ಬೇರೆ ರೀತಿಯಾದಂಥ ಈ ಮಧ್ಯಾಹ್ನದ ಊಟ ಆಗಲಿ ಇನ್ಯಾವುದೋ ರೀತಿಯಾದಂಥ ಯೋಜನೆಗಳನ್ನು ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸೊ ಇದರಿಂದ ಬಡವರಿಗೆ ಮತ್ತು ಮಧ್ಯಮ ವರ್ಗದಂತಹ ಎಷ್ಟೋ ಜನ ಪೇರೆಂಟ್ಸ್ಗೆ ಮಕ್ಕಳನ್ನು ಶಾಲೆ ಕಳಿಸುವಂಥ ಒಂದು ಸಂದರ್ಭದಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಅಷ್ಟಷ್ಟು ಫೀಸ್ ಕೊಟ್ಟು ಅವ್ರಿಗೆ ಕಳ್ಸೋಕ್ಕಾಗೋದಿಲ್ಲ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಇಲ್ಲದೆ ಮತ್ತು ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಒಂದು ಶಿಕ್ಷಣವನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಒಂದು ಏನು ಒಂದು ಒಳ್ಳೆಯ ಒಂದು ಉದ್ದೇಶ ಇದೆಯೋ ಅದನ್ನು ಸಾರ್ಥಕ ಮಾಡ್ಕೋಬೇಕು ಅಂತಂದರೆ ನಾವೆಲ್ಲರೂ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಇವತ್ತು ಸರ್ಕಾರಿ ಶಾಲೆ ಯಾವುದೇ ರೀತಿಯಾದಂಥ ಪ್ರೈವೇಟ್ ಸ್ಕೂಲ್ಗೆ ಕಡಿಮೆ ಇಲ್ಲ, ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಕೊಡುತ್ತೆ. ನಿಮಗೆ ಸೈಕಲ್ ಕೊಡ್ತಾ ಇದೆ, ಬುಕ್ಸು, ಬ್ಯಾಗ್, ನನ್ಗನ್ಸಿದ ಮಟ್ಟಿಗೆ ಬೂಟು ಕೊಡುತ್ತೆ, ನಿಮ್ಮ ಯೂನಿಫಾರ್ಮ್ ಕೊಡ್ತಾರೆ, ಮತ್ತು ಮಧ್ಯಾಹ್ನದ ಊಟ ಕೊಡ್ತಾರೆ. ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಶಿಕ್ಷಕರು ಆದಷ್ಟು ಗೌರ್ಮೆಂಟಿಂದ ಬರ್ತಕ್ಕಂಥ ಊಟವನ್ನು ಮಕ್ಕಳಿಗೆ ಒಂದು ಪರಿಶುದ್ಧವಾದ ಊಟವನ್ನು ಕೊಡ್ರಿ. ಯಾವುದೋ ಹುಳು ಬಿದ್ದಿರೋ ಅಕ್ಕಿ ಅಥವಾ ಹುಳು ಬಿದ್ದಿರೋ ಬೇಳೆಗಳನ್ನು ಬೇಯಿಸಿ ಹಾಕ್ಬೇಡಿ. ಯಾಕಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಏನಿದ್ದಾರೋ ಅದೇ ಥರ ನಿಮಗೂ ಮಕ್ಕಳು ಇರ್ತಾರೆ. ಸೊ ನಾವು ಅವ್ರಿಗೇನು ಹುಳು ಬೇಯಿಸಿ ಹುಳು ಇರತಕ್ಕಂಥ ಅಕ್ಕಿಯನ್ನು ಅಥವಾ ಯಾವುದೋ ಅನ್ನವನ್ನು ಬೇಯಿಸಿ ಹಾಕೋದ್ರಿಂದ ನಮ್ಮ ಮಕ್ಕಳಿಗೆ ಸ್ವಂತ ನಾವು ಅದೇ ರೀತಿ ಮಾಡಿದಂಥ ಒಂದು ಪಾಪ ನಮ್ಗೆ ಹತ್ಕೊಳ್ಳುತ್ತೆ. ಆದಷ್ಟು ಒಂದು ಒಳ್ಳೆಯ ಫುಡ್ಡನ್ನು ಮಕ್ಕಳಿಗೆ ಕೊಡ್ರಿ. ಯಾಕಂದರೆ ಗೌರ್ಮೆಂಟಿಂದ ಬಂದಿರತಕ್ಕಂಥ ಸೌಲಭ್ಯ ಮತ್ತೆಲ್ಲೂ ಮಿಸ್ಯೂಸ್ ಆಗಬಾರ್ದು, ಅದು ಮಕ್ಕಳಿಗೆ ಚೆನ್ನಾಗಿ ತಲುಪಬೇಕು ಅಂತೇಳಿ ನಾನು ಇವತ್ತು ಈ ಒಂದು ಓಪನ್ ಗ್ಯಾದರಿಂಗಲ್ಲಿ ನಾನು ಬಿಒ ಸರ್ ಕೇಳೋದೇನೆಂದರೆ, ಆದಷ್ಟು ಎಲ್ಲ ಸ್ಕೂಲ್ಗಳಲ್ಲಿ ಈ ಒಂದು ಶುಚಿತ್ವವನ್ನು ಕಾಪಾಡೋದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಅಲ್ಲದೆ ನೋಡಿ, ಇವತ್ತು ಆ್ಯಕ್ಚುಲಿ ನಾನು ಯಾವ ಪ್ರೈವೇಟ್ ಈ ಥರ ಗ್ಯಾದರಿಂಗ್ಸಿಗೆಲ್ಲ ಬರೋದಿಲ್ಲ, ಗೌರ್ಮೆಂಟ್ ಸ್ಕೂಲ್ ಗ್ಯಾದರಿಂಗ್ ಅನ್ನೋ ಒಂದು ರೀಸನಿಂದ ಬಂದಿದ್ದೀನಿ. ಯಾಕಂದರೆ ನಿಮ್ಮಲ್ಲಿ ನನ್ನನ್ನು ಕಾಣ್ತಾ ಇದ್ದೀನಿ. ಒಂದು 25 ವರ್ಷಗಳ ಹಿಂದೆ ನಾನು ನಿಮ್ಮಾಗೆ ಸ್ಕೂಲಲ್ಲಿ 7ನೇ ತರಗತಿ ಓದಿದ್ದು. ಇವತ್ತು ಈ ಒಂದು ವೇದಿಕೆ ಹಾಕಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಿಂದ ತುಂಬ ಸಪೋರ್ಟ್ ಇದೆ, ಮತ್ತು ಆ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ, ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡ್ಬೋದು. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಲಕ್ಷ್ಮಿ ಎನ್ನುವ ಒಬ್ಬ ಪ್ಯಾರಾ ಒಲಿಂಪಿಕ್ ಲೇಡಿ, ಶಿ ಹ್ಯಾಸ್ ಓನ್ ದಿ ಏಷ್ಯನ್ ಪ್ಯಾರಾ ಒಲಿಂಪಿಕ್ ಚಾಂಪಿಯನ್ಶಿಪ್ ಇನ್ ಏನು ಸಿಲ್ವರ್ ಮೆಡಲ್ ಗೆದ್ದಿದ್ದಾರೆ. ಸೊ ಅವರು ನಿಮಗೆ ಒಳ್ಳೆಯ ಮಾದರಿ. ಆದಷ್ಟು ನಿಮ್ಮ ಶಿಕ್ಷಕರು ಹೇಳ್ತಕ್ಕಂಥ ಪಾಠವನ್ನು ಚೆನ್ನಾಗಿ ಶ್ರದ್ಧೆಯಿಂದ ಕಲೀರಿ, ಚೆನ್ನಾಗಿ ಓದಿ, ಒಳ್ಳೆ ಒಳ್ಳೆಯ ಸ್ಥಾನಗಳಿಗೆ ಹೋಗಿ. ಬಿಒ ಸರ್ ಮತ್ತು ನಿಮ್ಮ ಶಿಕ್ಷಕರು ಏನು ಇವತ್ತು ನಿಮ್ಮ ಬಗ್ಗೆ ಒಂದು ಕಷ್ಟಪಟ್ಟು ಒಂದು ಒಳ್ಳೆಯ ಸ್ಕೂಲನ್ನು ನಡೆಸೋಕ್ಕೆ ಟ್ರೈ ಮಾಡ್ತಿದ್ದಾರೋ ಅದನ್ನು ಆದಷ್ಟು ಸಾರ್ಥಕಗೊಳಿಸಿ ಅಂತೇಳಿ ನನಗೆ ಮಾತನಾಡಲು
ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಮುಂದಿನ ಮಕ್ಕಳಿಗೆ ಒಂದ್ಸುತ್ತ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಫೋರ್ ನಂಬರ್ ಒನ್ ಶಿವಾಪುರ್, ಈ ಸಾಂಸ್ಕೃತಿಕ ಸಿರಿ ಉತ್ಸವ ಅಂತಕ್ಕಂಥ ಹಾಗೂ ಏಳನೇ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಾಲಿಗೆ ಬಂದ ವಿಷಯ ವರದಿ ವಾಚನ. ಆತ್ಮೀಯ ಪಾಲಕ ಪೋಷಕ ಬಂಧುಗಳೇ, ಇಂದು ಈ ಶುಭ ಸಮಾರಂಭದಲ್ಲಿ ನಮ್ಮ ಶಾಲೆಯ 2023-24 ಸಾಲಿನ ವರದಿ ವಾಚನವನ್ನು ಓದಲು ಸಂತೋಷವೆನಿಸುತ್ತದೆ. ಬೇಸಿಗೆ ರಜೆ ಮುಗಿದು ಈ ಶೈಕ್ಷಣಿಕ ವರ್ಷವು 2023 ಪ್ರಾರಂಭವಾಯಿತು. ಅಂದು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ, ಅಡುಗೆ ಸಿಬ್ಬಂದಿ ಶಾಲೆಗೆ ಹಾಜರಾಗಿ ಶಾಲೆಯ ಹೊರಭಾಗ, ಕೊಠಡಿ, ಅಡುಗೆ ಕೋಣೆ ಎಲ್ಲವುಗಳನ್ನು ಕೆಲವರ ಸಹಾಯವನ್ನು ತೆಗೆದುಕೊಂಡು ಸ್ವಚ್ಛಗೊಳಿಸಿದೆವು. ಮರುದಿನ ಶಾಲೆಗೆ ಬರಲು ಎಲ್ಲ ಮಕ್ಕಳಿಗೆ ಮತ್ತು ಪಾಲಕರಿಗೆ ಸಂದೇಶವನ್ನು ಕಳುಹಿಸಲಾಯಿತು. ದಿನಾಂಕ 30ರಂದು ಸರ್ಕಾರ ಆದೇಶದಂತೆ ಶಾಲಾ ಪ್ರಾರಂಭೋತ್ಸವದ ಅದ್ದೂರಿಯಾಗಿ ನೆರವೇರಿಸುವ ಕಾರಣ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಸಹಕಾರದೊಂದಿಗೆ ದಿನಾಂಕ 30ರಂದು ಎತ್ತಿನ ಬಂಡಿಯನ್ನು ತಂದು ಅದರಲ್ಲಿ ಮಕ್ಕಳನ್ನು ಕುಳಿಸಿ ಅದಕ್ಕೆ ಅಕ್ಷರಗಳ ಅಲಂಕಾರ ಮಾಡಿ ಎಲ್ಲ ಶಿಕ್ಷಕ ಸಿಬ್ಬಂದಿ, SDMC ಅವರು ಸೇರಿ ಶಾಲೆಯ ಪ್ರಮುಖ ಬೀದಿಗಳಲ್ಲಿ ಬೆಂಡ್ ಬಾಜಾ ಸಮೇತ ಪ್ರಭಾತ್ ಫೇರಿ ಮಾಡಲಾಯಿತು. ಮತ್ತು ಆ ದಿನ ಮಕ್ಕಳಿಗೂ SDMC ಅವರಿಗೂ ಸಿಹಿ ಭೋಜನ ಮಾಡಿಸಿ ಊಟ ಮಾಡಿಸಲಾಯಿತು. ನಂತರದ ದಿನಗಳಲ್ಲಿ ಮಕ್ಕಳಿಗೆ ಜೂನ್ ತಿಂಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರೆಯುವ ಉಚಿತ ಪಠ್ಯಪುಸ್ತಕವನ್ನು ವಿತರಿಸಲಾಯಿತು. ಸೇತು ಬಂದ ಎನ್ನುವ ಪರೀಕ್ಷೆಗಳ ಮೂಲಕ ಮಕ್ಕಳನ್ನು ಕಲಿಕೆ ಕಡೆಗೆ ಸೆಳೆಯಲು ಪ್ರಾರಂಭಿಸಿ ಮುಂದಿನ ವರ್ಗಗಳ ಪಠ್ಯಕ್ರಮಕ್ಕೆ ತರಲಾಯಿತು. ಅಷ್ಟರಲ್ಲಿ ಜೂನ್ ಮುಗಿದು ಜುಲೈ ತಿಂಗಳಿನಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾಕೂಟಗಳು ಪ್ರಾರಂಭವಾದವು. ಶಿಕ್ಷಕರ ಜೊತೆಗೆ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಚೈತನ್ಯ ತರುವಂತೆ ಈ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ತಯಾರು ಮಾಡುವಂತಹ ಕೆಲಸವು ಶಿಕ್ಷಕರಿಂದ ಪ್ರಾರಂಭವಾಯಿತು. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಸಮರ್ಥ್ ಜುಂಜುರ್ವಾಡ್, ಈತನು ಕ್ಲೇ ಮಾಡಲಿಂಗ್ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕು ಮಟ್ಟದವರೆಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಹೆಮ್ಮೆ ಎನಿಸುತ್ತದೆ. ಜುಲೈ ತಿಂಗಳಿನಲ್ಲಿ ಮಕ್ಕಳಿಗೆ ಸರ್ಕಾರದ ದೊರೆಯುವ ಉಚಿತ ಮೊದಲನೆಯ ಜೊತೆ ಸಮವಸ್ತ್ರವನ್ನು ಸಹ ವಿತರಿಸಲಾಯಿತು. ಸಮವಸ್ತ್ರ ವಿಷಯದಲ್ಲಿ ವಿಶೇಷವಾಗಿ ಹೇಳಬೇಕೆಂದರೆ ಪಾಲಕರ ಸಹಕಾರದಿಂದ 5ರಿಂದ 7ನೇ ತರಗತಿ ಹೆಣ್ಣು ಮಕ್ಕಳಿಗೆ ಚೂಡಿದಾರ ಉಡುಪು ಹೊಲಿಸಿದ್ದು ವಿಶೇಷವಾಗಿದೆ. ಅದರಂತೆ ಈ 6ರಿಂದ 7ನೇ ತರಗತಿಯ ಗಂಡು ಮಕ್ಕಳಿಗೆ ಪ್ಯಾಂಟ್ ಶರ್ಟ್ ಹೊಲಿಸಿದ್ದು ವಿಶೇಷವಾಗಿದೆ. ಅಲ್ಲದೆ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಯಾವುದೇ ವಿಷಯದಲ್ಲಿ ಕಡಿಮೆ ಇಲ್ಲ ಎನ್ನುವಂತೆ ನಮ್ಮ ಶಾಲೆಯ ಪ್ರಧಾನ ಗುರುಗಳ ಸಹಕಾರದಿಂದ, ಅಂದರೆ ಕಳೆದ ಸಾಲಿನಲ್ಲಿ 5ರಿಂದ 7ನೇ ತರಗತಿಯ ಮಕ್ಕಳಿಗೆ ಮಾತ್ರ ಪ್ರತಿ ಶನಿವಾರ ವಿಶೇಷ ಬಣ್ಣದ ಟೀಶರ್ಟ್ ಮತ್ತು ಟ್ರ್ಯಾಕ್ ಸೂಟ್ ಕೊಡಿಸಲಾಗಿತ್ತು. ಅದರಂತೆ ಈ ವರ್ಷವು ಪ್ರಧಾನ ಗುರುಗಳ ಸಹಕಾರದಿಂದ, ಅಂದರೆ ಸುಮಾರು 20,000 ರೂಪಾಯಿಗಳನ್ನು ತಮ್ಮ ಸ್ವಂತ ಹಣವನ್ನಿಂದ ಮಕ್ಕಳಿಗಾಗಿ ಖರ್ಚು ಮಾಡಿದ್ದಾರೆ. ಇದರಿಂದ 1ರಿಂದ 5ನೇ ತರಗತಿಯ ಮಕ್ಕಳವರೆಗೆ ಟೀಶರ್ಟ್ ಮತ್ತು ಟ್ರ್ಯಾಕ್ ಸೂಟ್ ಮಾಡಿಸಲಾಯಿತು. ಈ ಕಾರ್ಯಕ್ಕೆ ನಮ್ಮ ಪ್ರಧಾನ ಗುರುಗಳನ್ನು ಮೆಚ್ಚಲೇಬೇಕು. ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ನಮಸ್ಕಾರಗಳು. ಇನ್ನು ಜುಲೈ ತಿಂಗಳಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ಪ್ರಾರಂಭವಾಗಿ ಬಾಲಕಿಯರ ವಿಭಾಗದಲ್ಲಿ ಖೋಖೋ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ವಲಯ ಮಟ್ಟದ ತಾಲೂಕು ಮಟ್ಟಕ್ಕೆ, ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೆಲವು ಕಾಣದ ಕೈಗಳ ಕೈವಾಡದಿಂದ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡೆಯಬೇಕಾಯಿತು. ಕಳೆದ ವರ್ಷ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ಈ ವರ್ಷ ನಿರಾಶೆಯಾಗಿದೆ. ಆದರೂ ಈ ಛಲವನ್ನು ಬಿಡದೆ ಇದೇ ತಂಡದ ಇಬ್ಬರು ವಿದ್ಯಾರ್ಥಿನಿಯರು ಕುಮಾರಿ ಕಾವೇರಿ ಮುತ್ತಪ್ಪ ಬಿ ಪಾಟೀಲ್ ಮತ್ತು ತನುಶ್ರೀ ಶಂಕರ್ ಗದಾಡಿ ರಾಜ್ಯ ಮಟ್ಟದ 150 ಸ್ಪರ್ಧಾರುಗಳಲ್ಲಿ ಖೇಲೋ ಇಂಡಿಯಾ ಆಯ್ಕೆಯಲ್ಲಿ 18 ಜನರ ಆಯ್ಕೆಯಲ್ಲಿ ನಮ್ಮ ಶಾಲೆ ಇಬ್ಬರು ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡೆಯಲ್ಲಿ ಇಷ್ಟೊಂದು ಮುಂದುವರಿಯಲು ಕಾರಣರಾದ ಶಿಕ್ಷಕರು ಶ್ರೀ ಪ್ರಕಾಶ್ ಮಾವರ್ಕರ್, ಶ್ರೀ ಹರಿ ಜೋಶಿ ಗುರುಗಳು. ರಾಜ್ಯಗಳ ಸ್ಪರ್ಧೆಗಳನ್ನು ಗೆಲ್ಲಿಸುವ ಪ್ರಯತ್ನ ಮರೆಯಲಾಗದಂತೆ ಆಗಿದೆ. ಈ ಸ್ಪರ್ಧೆಗೆ ಸಂಜು ಕೊರಗುದ್ದಿ, ಸತ್ಯಪ್ಪ ಬೆಳಗಲಿ ಅವರ ಸಹಕಾರಕ್ಕೆ ತುಂಬ ಧನ್ಯವಾದಗಳು. ಅದರಂತೆ ಕ್ಲಸ್ಟರ್ ಮಟ್ಟದಲ್ಲಿ ಗುಂಡು ಎಸೆತ, ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಕುಮಾರ್ ಸಿದ್ಧಾರ್ಥ ಹೆಳವರ್ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದವರೆಗೆ ಸ್ಪರ್ಧೆಗೆ ಆಯ್ಕೆಯಾಗಿ
ಇದ್ದಾರೆ. ಕಾವೇರಿ ಬಿರಾದಾರ್ ಪಾಟೀಲ್ ಈ ವಿದ್ಯಾರ್ಥಿನಿ ಈ ವರ್ಷದ ಕ್ರೀಡಾಕೂಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಸಮಗ್ರ ವೀರಾಗ್ರಣ್ಯ ಪ್ರಶಸ್ತಿ ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ಒಂದನೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. 100 ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇದೇ ರೀತಿಯಾಗಿ ಆಟದಲ್ಲಷ್ಟೇ ಅಲ್ಲದೆ ಖೋಖೋ ಸ್ಪರ್ಧೆಯಲ್ಲಿ ಬೆಸ್ಟ್ ರನ್ನರ್ ಎನಿಸಿಕೊಂಡಿದ್ದಾಳೆ. 2023-24 ಸಾಲಿನಲ್ಲಿ ನಡೆದ ಶಿಕ್ಷಕರ ವರ್ಗಾವಣೆಯಲ್ಲಿ ಇಬ್ಬರು ಶಿಕ್ಷಕರು ನಮ್ಮ ಶಾಲೆಯಿಂದ ವರ್ಗಾವಣೆಗೊಂಡು ಬೇರೆ ಶಾಲೆಗೆ ಹೋದರೆ ಒಬ್ಬ ಶಿಕ್ಷಕಿಯರು ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಬಂದಿದ್ದಾರೆ. ಕಲಿಕೆ ಹಿಂದುಳಿಯಬಾರದೆಂದು ಬಿಎ ಸಾಹೇಬರು ನಮ್ಮ ಶಾಲೆಗೆ ಇಬ್ಬರು ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಪರಿಪೂರ್ಣ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ. ಇಷ್ಟೇ, ಇನ್ನು ಶೈಕ್ಷಣಿಕವಾಗಿ ಮಕ್ಕಳಿಗೆ FA1 ಪರೀಕ್ಷೆಗಳನ್ನು ಆಗಸ್ಟ್ನಲ್ಲಿ, FA2 ಪರೀಕ್ಷೆಗಳನ್ನು ಅಕ್ಟೋಬರ್ನಲ್ಲಿ, FA1 ಪರೀಕ್ಷೆಗಳನ್ನು ನವೆಂಬರ್ನಲ್ಲಿ ನಡೆಸಿ ಮಕ್ಕಳ ಶೈಕ್ಷಣಿಕ ಮೌಲ್ಯಮಾಪನ ಮಾಡಲಾಯಿತು. ಇಲ್ಲಿಯೂ ಕೂಡ ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ ಎಂಬುದು ಹೆಮ್ಮೆಯ ವಿಷಯ. ಈ ವರ್ಷದ ವಸತಿ ಶಾಲೆಗಳ ಪರೀಕ್ಷೆಗೆ ಅಂದರೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಮುರಾರ್ಜಿ ಹಾಗೂ ಇನ್ನುಳಿದ ವಸತಿ ಶಾಲೆಗಳ ಪರೀಕ್ಷೆಗಾಗಿ ಒಟ್ಟು 26 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳ ಪ್ರವೇಶಗಳಲ್ಲಿ ತುಂಬಲಾಗಿದೆ. ಇನ್ನು FA3 FA4 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಅದರಂತೆ ಮೊನ್ನೆ ತಾನೇ ಕಾರಂಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಕುಮಾರ್ ಮಲ್ಲಿಕಾರ್ಜುನ್ ಪೌಲ್ ರಿವರ್ ಕ್ಲೀನಿಂಗ್ ಬೋಟ್ ಎನ್ನುವ ಮಾದರಿ ಪ್ರಾತ್ಯಕ್ಷಿಕೆಯನ್ನು ಮಾಡಿ 3ನೇ ಸ್ಥಾನವನ್ನು ಪಡೆದು ಹೆಮ್ಮೆಯ ವಿಚಾರ. ಅದೇ ರೀತಿ ಕ್ಲಸ್ಟರ್ ಮಟ್ಟದಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿಯೂ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧಿಸಿ 3ನೇ ಬಹುಮಾನವನ್ನು ಪಡೆದಿದ್ದಾರೆ. ಖುಷಿಯ ವಿಚಾರ. ಒಟ್ಟಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದುವರೆದಿದ್ದು ಇದೇ ರೀತಿ ಅವರಿಗೆ ಪಾಲಕರು ಮತ್ತು ಗುರುಗಳು ಹೆಚ್ಚಿನ ಆಶೀರ್ವಾದವನ್ನು ನೀಡಲಿ, ಈ ಶಾಲೆಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ನನ್ನ ಈ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಆಟಗಳಿಗೆ ಅಷ್ಟೇ ಪ್ರೋತ್ಸಾಹವನ್ನು ಕೊಡಲಾರದೆ ಶಾಲೆಯಲ್ಲಿ ಪ್ರತಿಯೊಂದು ಆಟದ ಸ್ಪರ್ಧೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿದಂತ ಗುರುಮಾತೆಯವರಿಗೆ ಧನ್ಯವಾದಗಳು. ಶ್ರೀ ಗುರುವೇ ನಮಃ. ಕಾಣದ ದೇವರಿಗೆ ಕೈ ಮುಗಿಯಲಿ. ಸಕಲ ದೇವರು ಗುರುವಿನೊಳಗೆ ಇರುವನು. ನಿಮ್ಮ ಋಣ ತೀರಿಸಲಾಗದು 7 ಜನ್ಮದಲ್ಲೂ. ಈ ಸುಂದರ ಸಂಜೆಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಎಂಬ ಈ ಅರ್ಥಪೂರ್ಣವಾಗಿರುವ ಈ ಸಮಾರಂಭಕ್ಕೆ ಆಗಮಿಸಿದ ವೇದಿಕೆ ಮೇಲಿನ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ ಮತ್ತು ನನ್ನ ಸಹಪಾಠಿಗಳೇ, ಇಂದು ನಾನು 7ನೇ ತರಗತಿಯ ಪರವಾಗಿ ನನ್ನೆರಡು ಅನಿಸಿಕೆಗಳನ್ನು ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಗುರು ಶಿಷ್ಯರ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ಎಂದು ನಾನು ಓದಿರುವೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ನಾನು ಈ ವಾತ್ಸಲ್ಯಮಯ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದ್ದು ನನ್ನ ಜೀವನದ ಅದ್ಭುತದ ವಿಷಯವಾಗಿದೆ. ಈ ನಮ್ಮ ಶಾಲೆ, ನಾನು ಈ ಶಾಲೆ 7 ವರ್ಷಗಳಿಂದ ಕಲಿತಿದ್ದು ನಮ್ಮ ಶಾಲೆ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗಲು ಬಯಸುತ್ತೇನೆ ಮತ್ತು ನಮ್ಮ ಶಾಲೆ ಹೆಮ್ಮರವಾಗಿ ಬೆಳೆಯಲಿ ಮತ್ತು ನನ್ನ ಸ್ನೇಹಿತರು ಭವಿಷ್ಯ ಉಜ್ವಲವಾಗಿರಲಿ ಎಂದು ಹೇಳುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಜನರಿಗೂ ಸ್ವಾಗತ. ನಿಮ್ಗೆಲ್ಲರಿಗೂ ಏನು ಹೇಳೋದಂತಂದ್ರೆ, ಎಜುಕೇಷನ್ ಜೊತೆನೆ ಸ್ಪೋರ್ಟ್ಸ್ ಒಳಗೂ ಸ್ವಲ್ಪ ಜಾಸ್ತಿ ಆಸಕ್ತಿ ತೋರಿಸ್ರಿ. ತೋರಿಸ್ರಿ ಅಂದರೆ ನೀವು ಮುಂದೊಂದಿನ ಇವಾಗ ನಾ ಹೆಂಗೆ ನಮ್ಮ 3 ಹೆಸರು ತೊಗೊಬರಬೇಕ ಹಂಗೂ ನೀವು ನಿಮ್ಮ 3 ಹೆಸರು ತೊಗೊಂಡು ಬರ್ತೀರಿ. ಇವಾಗ ನಾ ಹೆಂಗೆ ನಿಮ್ಮ ಸ್ಕೂಲ್ದಾಗ ಇಲ್ಲ ಸಲ ಮಾಡ್ಕೊಳಕ್ ಬಂದಿಲ್ಲ ಹಂಗೆ ನಿಮ್ಗೂ ಬೇರೆ ಸ್ಕೂಲ್ಗಳಿಗೆಲ್ಲ ಕರೀತಾರ, ಅವಾಗ ನಿಮ್ಮ ಪೇರೆಂಟ್ಸಿಗೆ ಪ್ರೌಡ್ ಫೀಲ್ ಆಗ್ತೈತಿ. ಸೊ ಎಜುಕೇಷನ್ ಜೊತೆನೆ ಸ್ಪೋರ್ಟ್ಸ್ ಒಳಗೂ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ರಿ. ನಾನು ಆಡೋ ಗೇಮ್ ಯಾವ್ದಂತಂದ್ರೆ ತೆಗೊಂಡು ಅಂತ ಅದ ಕರಾಟೆ ಒಳಗೆ ಬರ್ತೈತಿ. ನಾನು ಆಡಿದ ಸ್ಟೇಟ್ ಒಳಗೆ ಗೋಲ್ಡ್ ಆಗೈತಿ, ನ್ಯಾಷನಲ್ಸ್ 2 ಸಿಲ್ವರ್ ಆಗಿದ್ದಾವು, ಆಮೇಲೆ ಇಂಟರ್ನ್ಯಾಷನಲ್ 2 ಮೆಡಲ್ ಆಗಿದ್ದಾವು. ಸೊ ನೀವು ಎಲ್ಲರೂ ಸ್ಪೋರ್ಟ್ಸ್ ಅವ್ರು ಜಾಸ್ತಿ ಆಸಕ್ತಿ ತೋರಿಸ್ರಿ. ಥ್ಯಾಂಕ್ ಯು. ಬಸವರಾಜ ಪ್ರಮುಖರನ್ನ ಇಟ್ಕೊಳ್ತಾ ವೇದಿಕೆ ಮೇಲೆ ಆಶಂಕ ಆಡುವಂತ ಪೂಜರನ್ನು ಮತ್ತೆ ಗಣ್ಯರನ್ನು ಮತ್ತೆ ನೆರೆದಿರುವಂತ ಎಲ್ಲ ನಾನು ಮತ್ತು ಮಕ್ಕಳಲ್ಲಿ ಮತ್ತೆ ಪಾಲಕರಲ್ಲಿ
ಪಾಲಕರಿಗೆ ನನ್ನ ಶರಣು ಶರಣಾರ್ಥಿ. ಇವತ್ತೊಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ವಿದ್ಯಾರ್ಥಿಗಳ ಬೀಳ್ಕೊಡು ಸಮಾರಂಭ. ಹಲೋ, ಹಾ ಹೇಳ್ರಿ. ಹಲೋ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಹಾ, ಚೌಕ್ ಸೈಲೆಂಟ್ ಕೇಳಿ ಒಂದ್ ಎರಡು ನಿಮಿಷ ಓಕೆ ಟೈಮ್ ಇಷ್ಟೇ ಅದ. ಮುಖ್ಯವಾಗಿ ಏಳನೇ ತರಗತಿ ಮುಗಿಸಿಕೊಂಡಂತ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು. ನಿಮ್ಮ ಮುಂದಿನ ಜೀವನ ಈ ಸ್ಕೂಲ್ನ ಹೆಂಗ್ ಓದಿರಲ್ಲ, ಈ ಸ್ಕೂಲ್ ಹೆಸರು ತರಬೇಕು ನೀವು ಮುಂದಿನ ಹೈಸ್ಕೂಲ್ ಹೋಗಿ ಅಂತೇಳಿ ನನ್ನೊಂದು ಶುಭಾಶಯಗಳು. ಮತ್ತಿನ್ನು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ಬಂದಿದ್ದಾರಲ್ಲ ಜಡ್ಜ್ ಮೇಡಮ್, ಅವರು ಗೌರ್ಮೆಂಟ್ ಸ್ಕೂಲ್ನ ಕಲ್ತಾರೆ, ನಾವು ಗೌರ್ಮೆಂಟ್ ಸ್ಕೂಲ್ನ ಕಲ್ತೀವಿ. ಯು ನೇಮ್ ಇಟ್, ಈ ಸ್ಕೂಲಿಂದ ಒಂದೇ ಹೇಳ್ಬೇಕಂದ್ರೆ ಯು ನೇಮ್ ಇಟ್, ಯಾವುದೇ ಸೆಕ್ಟರ್ ಹೋಗ್ರಿ, ಇವತ್ತು ರಾಜಕೀಯ ತಗೋರಿ, ಇವತ್ತು ಮೆಡಿಕಲ್ ಫೀಲ್ಡ್ ತಗೋರಿ, ಇವತ್ತು ಇಂಜಿನಿಯರಿಂಗ್ ಫೀಲ್ಡ್ ತಗೋರಿ, ಯು ನೇಮ್ ಇಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ತಗೋರಿ, ಶಿಕ್ಷಣ ಇಲಾಖೆ ತಗೋರಿ, ಯು ನೇಮ್ ಇಟ್, ಆ ಎಂಥ ಸೆಕ್ಷನ್ ಹೋದ್ರೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ಕೆಲಸ ಮಾಡಕತ್ತಾರ. ಸೊ ಅಂದರೆ ಗೌರ್ಮೆಂಟ್ ಸ್ಕೂಲ್ನ ಕಲ್ತಿದ್ದು ಒಂದು ಒಳ್ಳೆಯ ಶಿಕ್ಷಣ ಸಿಗತನಕ್ಕೆ ಒಂದು ದೊಡ್ಡ ಉದಾಹರಣೆ ಐತಿ. ಅದಕ್ಕೆ ಇನ್ನು ಸ್ಕೂಲ್ ಬೆಳವಣಿಗೆ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ, ಸ್ವಲ್ಪ ಮಟ್ಟಿಗೆ ಹೇಳ್ಬೇಕಂದ್ರೆ, ನಾವೊಂದು ಪ್ರಯತ್ನ ಮಾಡತ್ತೀವಿ ಒಂದು ಸಿ ಎಸ್ ಆರ್ ಆಕ್ಟಿವಿಟಿ ಕಡೆಯಿಂದ ಮುಂದಿನ ವರ್ಷ ಏನು ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವರ್ಷ ಏನು ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೊಂದು ಪ್ರಯತ್ನ ಮಾಡತ್ತೀವಿ ಸರ್. ಮೇನ್ ಏನಂದ್ರೆ ಸ್ಕೂಲ್ ಮಕ್ಕಳಿಗೆ ಒಂದು ಶಾಲಾ ಕಿಟ್ಟನ್ನು ಕೊಡಿಸ್ಬೇಕಂತೇಳಿ ಒಂದು ಪ್ರಯತ್ನ ನಡೆಸೀವಿ. ಒಂದಿಷ್ಟು ಸಿ ಎಸ್ ಆರ್ ಕಂಪ್ನಿಗಳು ಗ್ಯಾದರಿಂಗ್ ಆಗತ್ತವೆ, ಐ ಆಮ್ ನಾಟ್ ಅಂದರೆ ಇನ್ನೂ ಏನು ಗ್ಯಾರಂಟಿ ಇಲ್ಲ, ಬಟ್ ಈ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡಾಕತ್ತೀವಿ. ಅದು ಸಕ್ಸಸ್ ಆದರೆ ಮುಂದಿನ ವರ್ಷದಿಂದ ನಮ್ಮ ಸ್ಕೂಲಿಗೆ ಒಂದು 200-300 ಶಾಲಾ ಕಟ್ಟಗಳಂತ ಬರುವಂತ ವ್ಯವಸ್ಥೆ ಆಗತ್ತೆ. ಸೊ ಅದ್ರ ಬಗ್ಗೆ ಒಂದು ನಾವು ಪ್ರಯತ್ನ ಮಾಡಾಕತ್ತೀವಿ. ಸೊ ಅದಕ್ಕೆ ಇಲ್ಲಿರುವಂತ ಗಣ್ಯರು ಮತ್ತು ಹಿರಿಯರು ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ, ನಾ ಮೊನ್ನೆ January 26 ಸ್ಕೂಲಿಗೆ ಬಂದಿದ್ದೆ. ಅವತ್ತೊಂದು ಸ್ವಲ್ಪ ಸಂವಿಧಾನ ಮತ್ತು ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತಾರೆ ಅಂತ ಹೇಳಕತ್ತಿದ್ದೆ. ಸೊ ಅವತ್ತು ಇಲ್ಲಿ ನಡೆದಿರುವಂಥ ಕಾರ್ಯಕ್ರಮಗಳನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಿದ್ದೆ, ದೇಶಭಕ್ತಿಯ ಬಗ್ಗೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳದು. ಸೊ ಅವತ್ತೇನು ನೋಡಿದ್ನಲ್ಲ, ಸೊ ಇಲ್ಲಿ ಶಿಕ್ಷಕರು ಅವತ್ತಿನ ಕಾರ್ಯಕ್ರಮ ನೋಡಿದ್ನ ಗೊತ್ತಕ್ಕಂಥ, ಇಲ್ಲಿ ಶಿಕ್ಷಕರು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದು ಉತ್ಸಾಹ ಇದ್ದಾರೆ ಮತ್ತು ಒಂದು ಒಳ್ಳೆ ಶೈಕ್ಷಣಿಕ ಗುಣಮಟ್ಟವನ್ನು ಅವರು ಹೊಂದಿದ್ದಾರೆ. ಅದಕ್ಕಾಗಿ ನಮ್ಮ ಮಕ್ಕಳು ಅಷ್ಟಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವತ್ತು ಮಾಡಿದರು. ಇನ್ನು ಇವತ್ತು ಕೂಡ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮೂಡಿ ಬರಲಿವೆ. ಸೊ ಇಲ್ಲಿರುವಂಥ ಶಿಕ್ಷಕರು ಎಲ್ಲರೂ ಒಂದು ಈ ಗೌರ್ಮೆಂಟ್ ಸ್ಕೂಲಿಗೆ ಬರಬೇಕಂದ್ರೆ, ಇಲ್ಲಿ ಶಿಕ್ಷಕರ ಗುಣಮಟ್ಟ ಹೇಳ್ಬೇಕಂದ್ರೆ, ಈ ಗೌರ್ಮೆಂಟ್ ಸ್ಕೂಲಿಗೆ ಬರಬೇಕಂದ್ರೆ ಅವ್ರೊಂದು ಸಿ ಇ ಟಿ ಪಾಸ್ ಆಗಿ ಬಂದಿರ್ತಾರೆ. ನೀವು ಒಂದು ವಿಚಾರ ಮಾಡಿರಿ, ಇಲ್ಲಿ ಗೌರ್ಮೆಂಟ್ ಇವತ್ತು ಒಳ್ಳೆ ಅಂದರೆ ಒಂದು ಎಕ್ಸಾಮ್ ಮೂಲಕ ಬಂದಿರುವಂಥ ಶಿಕ್ಷಕರನ್ನ ಇಲ್ಲಿ ಇರ್ತಾರೆ. ಒಂದು ಒಳ್ಳೆಯ ಕಟ್ಟಡ ವ್ಯವಸ್ಥೆ ಅದ, ಮಧ್ಯಾಹ್ನ ಬಿಸಿಯೂಟ ವ್ಯವಸ್ಥೆ ಅದ, ಮತ್ತು ಇಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳನ್ನು ನೀವು ಎಲ್ಲಿ ಹೋಗ್ತೀರಿ ಎಲ್ಲ ಫೀಲ್ಡ್ಗೂ ಮುಂದಿದ್ದಾರೆ. ನೀವು ಡಾಕ್ಟರ್ ಅಂತ ತಗೋರಿ, ಇಂಜಿನಿಯರ್ ತಗೋರಿ, ಇಂಥ ವ್ಯವಸ್ಥೆ ಇರುವಾಗ ಆದಷ್ಟು ಪೇರೆಂಟ್ಸು ತಮ್ಮ ಹಣವನ್ನು ವೇಸ್ಟ್ ಮಾಡದೆ ಸರ್ಕಾರಿ ಶಾಲೆಗಳನ್ನು ಮಕ್ಕಳನ್ನ ಸೇರಿಸುವ ಮೂಲಕ ಒಂದು ಈ ಸರ್ಕಾರದ ಯೋಜನೆಗಳನ್ನ ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ನಾನೊಂದು ಎರಡು ಮಾತುಗಳನ್ನ ಮುಗಿಸ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಅಡಿವಿಶಿತೇಶ್ವರರನ್ನ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳನ್ನ ಸ್ಮರಿಸಿ ನಮ್ಮ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಆಗಮಿಸಿರ್ತಕ್ಕಂಥ ಈಗಾಗಲೇ ವೇದಿಕೆ ಮೇಲೆ ತಮ್ಮ ಅನುಭವ ನುಡಿಗಳನ್ನು ಹಂಚಿಕೊಂಡು ತೆರಳಿರ್ತಕ್ಕಂಥ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಪಾಟೀಲ್ರವರನ್ನು ಹಾಗೂ ಅಜಿತ್ ಮಣ್ಣಿಕೇರಿಯವರು ಶಿಕ್ಷಣಾಧಿಕಾರಿಗಳು ಮೂಡಲಗಿಯವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ,
ಹಾಗೂ ಈ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಮುಖ್ಯ ಅತಿಥಿಗಳೇ, ಹಾಗೆ ಈ ಸರ್ಕಾರಿ ಶಾಲೆಗೆ 50 ವರ್ಷಗಳ ಹಿಂದೆ ಭೂದಾನವನ್ನು ಮಾಡಿ ಈ ವಿದ್ಯಾಸೇವೆಯನ್ನು ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪ ಜುಂಜುರ್ವಾಡ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಮುದ್ದು ಮಕ್ಕಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ಶಿಕ್ಷಕರಿಂದವೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರೇ, ತಮಗೆ ಶರಣು ಶರಣಾರ್ಥಿಗಳು. ಬಹಳಷ್ಟು ಸಂತೋಷದ ವಿಷಯ. ಹಾಗೆ ಇನ್ನೊಬ್ಬರ ಅತಿಥಿಗಳನ್ನು ನಾನು ಸ್ವಲ್ಪ ಮರೆತೆ, ನಮ್ಮ ಸಮೀಪದ ಕನಟಿ ಗ್ರಾಮದ ಕುಮಾರಿ ಲಕ್ಷ್ಮೀ ರಂಗರೆಡ್ಡಿಯವರು ಏಷ್ಯನ್ ಪ್ಯಾರಾ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರ್ತಕ್ಕಂಥ ವಿಜೇತೆ ಆ ಲಕ್ಷ್ಮೀ ರಂಗರೆಡ್ಡಿಯವರನ್ನು ಕೂಡ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರಂಭವಾಗ್ಯದ, ಕೊನೆಯ ಹಂತ ನಾನು ಮಾತಾಡೋದು ಬಿಟ್ಟನೆ ಅಂತಂದ್ರೆ ಹುಡುಗರು ಸ್ಟೇಜ್ ಮ್ಯಾಗ ಬಂದ್ಬಿಡ್ತಾರೆ. ಆದ್ರೆ ಅಂತಂದ್ರೆ ಇವತ್ತು ನನಗೆ ಸ್ವಲ್ಪ ಮಾತಾಡ ಬಗುಟ ಮುಗಿಸಂತ ಟಿ ಪಿ ಅವರು ಹೇಳಕತ್ತಾರ, ಜರ ಇನ್ನಟ ಆತಂದ್ರೆ ಮಕ್ಕೋ ಹುಡುಗರು ಮಕ್ಕೋತಾವ, ಮತ್ತೆ ಹೆಂಗಾಗ್ಬಿಟ್ಟ ಅಂತಂದ್ರೆ ಅದೇ ಹೇಳ್ತಾರಲ್ಲ, ಭಾಳ ಅಂತಂದ್ರೆ ಈಗೆಲ್ಲರಿಗೂ ಇನ್ನೊಂದು ಏನಂತಂದ್ರೆ ನೀವೆಲ್ಲ ಉಂಡು ಬಂದೀರಿ, ಅದೊಂದು ಸಂತೋಷ. ಯಾಕಂದ್ರೆ ಸಮಾಧಾನ ಐತಿ. ನೀವು ಊಟ ಮಾಡಲಿಲ್ಲ ಅಂದಿದ್ರೆ ಅದು ಯಾ ನಮ್ಮನ್ನ ಚೀರಾಡ್ತಿದ್ರು ಏನೋ ಗೊತ್ತಿಲ್ಲ. ಆದರೆ ಸಂತೋಷ ಏನಂತಂದ್ರೆ ಈ ನಮ್ಮ ಶಿವಾಪುರದ ತೋಟದ ಶಾಲೆ, ಮಡ್ಡಿ ಶಾಲೆ ಅಂತಾರೆ ಕನ್ನಡನ್ಯಾಗ, ಈ ಶಾಲೆ ಪ್ರಾರಂಭವಾಗಿ 50 ವರ್ಷ ಆಯ್ತು. ಎಷ್ಟು ವರ್ಷ? 50 ವರ್ಷ. ನೀವಲ್ಲ, ನಿಮ್ಮ ಮಕ್ಕಳು ಹುಟ್ಟೋಕ್ಕಿಂತ ಮೊದಲು ಚಾಲಾಗಿದ್ದ ಶಾಲೆ ಇದು. ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು ಆಗಲೇ ದೀಪಕ್ ಹೇಳಿದ್ರು, ಬಹಳಷ್ಟು ಜನ, ಯಾಕಂದ್ರೆ ಸರ್ಕಾರಿ ಶಾಲೆ ಇವತ್ತಿನ ದಿವಸ ಒಳ್ಳೆ ಒಳ್ಳೆಯ ಸ್ಥಿತಿವಂತರು, ಹಣ ಬಿದ್ದಂಥ ವ್ಯಕ್ತಿಗಳು, ಶ್ರೀಮಂತರು ಒಳ್ಳೆ ಒಳ್ಳೆ ರೆಸಿಡೆನ್ಸಿಯಲ್ ಸ್ಕೂಲ್ಗಳನ್ನ ತೆಗಿತಾ ಇದ್ದಾರೆ, CBSE ಸ್ಕೂಲ್ಗಳನ್ನು ತೆಗಿತಾ ಇದ್ದಾರೆ, ಮತ್ತು ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳು ದುಡಿದಿರ್ತಕ್ಕಂಥ ಹಣವನ್ನೆಲ್ಲ ಕೊಟ್ಟು ಬಹಳಷ್ಟು ದೂರು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲೀಲಿ ಅಂತೇಳಿ ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡ್ತಾ ಇರೋದು ಎದಕ್ಕಪ್ಪ ಅಂತಂದ್ರೆ ಮಕ್ಕಳು ಜಾನರಾಗಲಿ ಅನ್ನುವಂಥ ಉದ್ದೇಶದಲ್ಲಿ. ಆದರೆ ನಿಜವಾದ ತಂದೆ ತಾಯಿಗಳು ತಿಳ್ಕೋಬೇಕು, ನೀವೇನು ಲಕ್ಷ ಗಂಟಲೆ ಕೊಟ್ಟು ಮಕ್ಕಳನ್ನ ಇಟ್ಟು ಬರಾಕತ್ತಿರಲ್ಲ, ಅವ್ರು ಜಾನರಾಗಲಿ ಅಂತಲ್ಲ, ಬಹುಶಃ ನನಗೆ ದಟ್ಟರಾಗಲಿ ಅಂತ ಇಟ್ಟು ಬರಾಕತ್ತಿರ ಅಂತ ಅನ್ನಿಸ್ತೈತಿ. ಯಾಕಂತಂದ್ರೆ ಸರ್ಕಾರಿ ಶಾಲೆ ಅನ್ನೋದು ಬಹಳಷ್ಟು, ಹೆಂಗ ನಾವು ಮನಿ ಕಟ್ಟಬೇಕಾತಂದ್ರೆ ಆ ಭೂಮಿಯನ್ನ ನೋಡ್ತೇವೆ ಫಸ್ಟ್, ಇದು ಎರಿ ಭೂಮಿ ಇತ್ತಂತಂದ್ರೆ ಪಾಯ ಬಹಳ ತಗ್ಗು ತೆಗಿತೇವೆ, ಸ್ವಲ್ಪ ಅದು ಗರ್ಚಿನ ಭೂಮಿ ಇತ್ತಂದ್ರೆ ಪಾಯ ಒಂದು ಸ್ವಲ್ಪ ಕಡಿಮೆ ತೆಗಿತೇವೆ, ಆಮ್ಯಾಗ ಒಂದೊಂದು ಕಡೆ ಪಾಯನ ಹತ್ತಂಗಿಲ್ಲ, ಅವಾಗ ದೊಡ್ಡದೊಂದು ಚೌಕಟ್ಟಿನ ಕಾರಣ ತೆಗೆದು ಭಯಂಕರ ಪಾಯ ತುಂಬುತ್ತೇವೆ. ಆದ್ರೆ ಈ ಸರ್ಕಾರಿ ಶಾಲೆ ಅನ್ನೋದು ಹೆಂಗಂತಂದ್ರ ಮಕ್ಕಳ ಒಂದು ಭವಿಷ್ಯಕ್ಕೆ ಅಡಪಾಯ ಆದಪ್ಪ ಅಂತಂದ್ರ ನಿಮ್ಗೆ ನಿಜವಾಗಿ ಹೇಳ್ತೇನೆ, ಸರ್ಕಾರಿ ಶಾಲೆ ಒಳಗೆ ಕಲ್ತವರು ಎಂದೂ ಮಾನಸಿಕ ಖಿನ್ನತೆಗೆ, ಮತ್ತು ಈಗಿನ ಮಕ್ಕಳೆಲ್ಲ ದುಶ್ಚಟಗಳಿಗೆ ಬಲಿಯಾಗತ್ತಲ್ಲ, ಯಾವ ಸರ್ಕಾರಿ ಶಾಲೆ ಒಳಗೆ ಕಲ್ತಿರ್ತಕ್ಕಂಥ ಮಕ್ಕಳು ಆಗಂಗಿಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆ ಒಳಗೆ ಕಲಿತಕ್ಕಂಥ ಮಕ್ಕಳು ಹೆಂಗಿರ್ತಾವ ಅಂತಂದ್ರೆ ಸ್ವಂತ ಪರಿಶ್ರಮದಿಂದ ವಿದ್ಯಾಭ್ಯಾಸವನ್ನು ಮಾಡುವಂಥ ಮಕ್ಕಳು ಆದಷ್ಟು ಹೆಚ್ಚೇಳಿ ಕಲಿತಾವ ಅಂತಂದ್ರೆ ಇಂಥ ಕರ್ನಾಟಕದಲ್ಲಿರ್ತಕ್ಕಂಥ ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಹೆಂಗಪ್ಪ ಅಂತಂದ್ರೆ ಸ್ವಾವಲಂಬಿಯಾಗಿ
ಮತ್ತ ಆತ್ಮಬಲ ಹೆಚ್ಚಿರ್ತಕ್ಕಂಥ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆ ಒಳಗೆ ಕಲಿತಾರೆ. ನೀವು ನೋಡಬಹುದು, ನಾನು ನಿಜವಾಗಿ ಹೇಳ್ತೇನೆ, ದೂರ ದೂರ ಇಟ್ಟಿರ್ತಕ್ಕಂಥವ್ರಿಗೆ ನೀವೆಲ್ಲ ಮೂಡುಬಿದ್ರಿ ಮತ್ತು ಮಂಗಳೂರು, ಕುಂದಾಪುರ, ಬೆಂಗಳೂರು ಆ ಕಡೆ ಎಲ್ಲ ಇಡ್ತಿರಲ್ಲ, ಅಥವಾ ನಮ್ಮ ಸಿ ಬಿ ಎಸ್ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನ ಹಾಸ್ತಾರಲ್ಲ, ಅವ್ರು ಎಷ್ಟು ಕೇಳ್ತಾರೆ ರೀ ಪರ್ಸೆಂಟೇಜ್ ಎಷ್ಟು ಕೇಳ್ತಾರೆ? ಮಿನಿಮಮ್ 95 ಮ್ಯಾಕ್ ಕೇಳ್ತಾರೆ ರೀ, ಮಿನಿಮಮ್ 95 ಮ್ಯಾಕ್ ಕೇಳ್ತಾರೆ. ಮತ್ತೆ ಇನ್ನೊಂದು ತಿಳ್ಕೋಬೇಕು, ನಮ್ಮ ಸರ್ಕಾರಿ ಶಾಲೆ ಮಾಸ್ತರ್ಗಳ ಮಕ್ಕಳೆಲ್ಲ ಬರೀ ಅಂತ ಶಾಲೆಗೆ ಕಲಿತಿರ್ತವೆ, ಹೌದಲ್ಲ? ನಮ್ಮ ಮಕ್ಕಳನ್ನ ಹೇಳ್ತಾರ ನಮ್ಮ ಕನ್ನಡ ಶಾಲೆಗೆ ಹಚ್ಚಂತಾರ, ಇವ್ರ ಮಕ್ಕಳನ್ನ ಬೆಂಗಳೂರ, ಮಂಗಳೂರ, ಉಡುಪಿಯಾಗಿಟ್ಟು ಬರ್ತಾರ, ಅಂದ್ರೆ ಇವ್ರು ಹೆಂಗ ಅಂತ ಇದ ಅರ್ಥ. ಆದ್ರೆ ಒಟ್ಟು ಹೆಂಗಿರ್ತದ ಅಂದ್ರ, ಅವ್ರ ಮಕ್ಕಳ ಮ್ಯಾಗ ಅವ್ರಿಗೆ ಭರೋಸೆ ಇರ್ತೈತೆ ಗೊತ್ತಿಲ್ಲ, ನಮ್ಮ ಮಕ್ಕಳ ಮ್ಯಾಗ ಕನ್ನಡ ಶಾಲೆ ಮಾಸ್ತರು ನೆಕ್ಕಿ ಭರೋಸೆ ಇರ್ತೈತಿ, ನಾವೇನ್ ಕಲಿಸಿರೋ ಕಲ್ಕೋತಾವನ್ನು ಭರೋಸೆ ಇದ್ದಿದ್ದಕ್ಕೆ ನಮ್ಮನ್ನ ಕನ್ನಡ ಶಾಲೆ ಕಲ್ಸಿರ್ತಾರೆ. ಅದೇ ಭರೋಸೆ ಅವ್ರ ಮಕ್ಕಳ ಮ್ಯಾಗಿದ್ರೆ ಅವ್ರನ್ನ ಕನ್ನಡ ಶಾಲೆಗೆ ಹಾಸ್ತಿದ್ರ ಇಲ್ಲ ಅವ್ರಿಗೆ. ಆದ್ರೆ ನೀವು ತಿಳ್ಕೊಳ್ರಿ, 95 ಮ್ಯಾಗ ಆಗಿರ್ತಕ್ಕಂಥ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಯಾವ್ದು ಸಿ ಬಿ ಎಸ್ ಸ್ಕೂಲ್ ಆಗಿರ್ಬೋದು ಅಥವಾ ಈಗೆಲ್ಲ ಒಂದಷ್ಟು ಕ್ರಿಶ್ಚಿಯನ್ ಸ್ಕೂಲ್ಗಳದಾವ, ಅಂತ ಸ್ಕೂಲ್ಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು 95-98 ಆದ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅಷ್ಟೇ ಅವ್ರು ಫಾರ್ಮ್ ಕೊಡ್ತಾರ, ಹೌದಿಲ್ಲ? 30 ಅಷ್ಟೇ ಆರ್ಡಿನರಿ ಪಾಸ್ ಆಗಿದ್ದು, 50-60 ಆಗಿತ್ತಂತಂದ್ರೆ ನಮ್ಮ ಸಾಲಿಯಾಗ ತಗೊಂಡಿಲ್ಲ, ನೀವು 2 ಲಕ್ಷ ಕೊಟ್ಟರು ಅಂತಾರೆ, ಅಂತಾರಿಲ್ರಿ? ಯಾಕಂತಂದ್ರೆ ಅವ್ರಿಗೆ ತಗೊಳಕ್ ಆಗೋದಿಲ್ಲ ಅಂತಂದ್ರೆ, 60 ಆಗಿತ್ತಂತಂದ್ರೆ ಇನ್ನ 40% ಅವ್ರನ್ನ ಮಾಡಬೇಕಾದ್ರೆ ಅವ್ರ ಸಾಲಿಗಳು ಬಂದ್ ಆಗಿ ಹೋಗ್ತಾವ. ಅವ್ರಂತ ಎಷ್ಟರ ಜಗದಾಡವ್ರ 5 ಮಾರ್ಕ್ಸ್ 3 ಮಾರ್ಕ್ಸ್ನ ಜಗದಾಡು ಯಾವ ಸಾಲಿಗಳು ಅಂತಂದ್ರೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು, ಅದನ್ನ ತಿಳ್ಕೊಂಡ್ರು. 100 ಫಲಿತಾಂಶ ಕೊಡ್ತಕ್ಕಂಥದ್ದು ಒಂದ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು. ಬೆಟ್ಟದಂತ ದಟ್ಟನ ಹೋಗಿರಿ ನೀವು, ಇವತ್ತೇನು ಹೇಳಕತ್ತಾರಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರಾಗಿರ್ಬೋದು ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಕುಂತ ದೀಪಕ್ ಹೇಳಿದಂಗ, ದೀಪಕ್ ಇಂಜಿನಿಯರ್ ಆಗಿದಾನು, ಒಳ್ಳೆ ಒಳ್ಳೆ ಮಾಸ್ತರ್ಗಳಾಗಿದ್ದಾರೆ, ಆಮೇಲೆ ಒಳ್ಳೆ ಒಳ್ಳೆ ಉದ್ಯಮಿಗಳಾಗಿದ್ದಾರೆ, ಆಮ್ಯಾಗ ಒಂದಷ್ಟು ಜನ ರಾಜಕೀಯದೊಳಗೆ ಬಹಳಷ್ಟು ಬೆಳೆದಿದ್ದಾರೆ. ಇವರೆಲ್ಲ ಏನು ರೆಸಿಡೆನ್ಸಿ ಅವ್ರು ಕಲ್ತಾರ ಅಂದ್ರೆ, ಇದ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ ಯಾಕೆ ಕಲ್ತಾರಣ? ಇವ್ರು ಯಾವುದು ದೊಡ್ಡ ದೊಡ್ಡ ಅಲ್ಲಿ ಕಲ್ತಿಲ್ಲ, ಮತ್ತೆ ಅವರೆಲ್ಲ ಅವಾಗ ಅಲ್ಲಿ ಕಲ್ತಿದ್ರು ಅಂದ್ರೆ ಇವ್ರು ಯಾರು ಇಲ್ಲಿ ಇರ್ತಿರ್ಕಿಲ್ಲ, ಇವ್ರು ಬೇರೆ ಕಡೆನೆ ಇರ್ತಿದ್ರು. ಅಂದ್ರ ಸಾಧನೆ ಮಾಡಬೇಕಾತಂದ್ರ ಮನುಷ್ಯನಲ್ಲಿ ಏನು ಬೇಕಂತಂದ್ರೆ ಒಂದೇ ಮಾತು ಹೇಳ್ತೇನೆ, ಮುಂದೆ ಗುರು, ಗುರುನೋ ಗುರಿನೋ ಅದಿಲ್ಲ, ಮುಂದೆ ಗುರಿ, ಹಿಂದೆ ಗುರು ಇದ್ದಂತಂದ್ರೆ ಜಗತ್ತ ಗೆಲ್ತಾರ ಅಂತ. ಹಂಗ ಮುಂದೆ ಗುರಿಯನ್ನ ತೋರಿಸಿ ಗುರುಗಳಾಗಿ ನಿಂತು ನಿಮ್ಮನ್ನ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳನ್ನಾಗಿ, ಒಳ್ಳೆಯ ವ್ಯಕ್ತಿಗಳನ್ನಾಗಿ, ಸಮಾಜದ ಕಳಕಳಿಯನ್ನ ತಿಳ್ಕೊಳ್ಳುವಂತ ವ್ಯಕ್ತಿಯಾಗಿ ಬೆಳೆಸುವಂತ ಒಂದೇ ಒಂದು ಕೇಂದ್ರ ಯಾವುದಪ್ಪ ಅಂತಂದ್ರ ಅದು ನಮ್ಮೂರಿನ ಸರ್ಕಾರಿ ಶಾಲೆ ಅನ್ನೋದನ್ನ ತಂದೆ ತಾಯಿಗಳು ಮಕ್ಕಳು ಇವತ್ತಿನ ಬೆಳೆದಿರ್ತಕ್ಕಂಥ ಯಾರು ಮರಿಬಾರದು. ಆದಷ್ಟು ಎಲ್ಲರೂ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ. ಹಂಗ ಆಗಳೆ ಒಬ್ರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪಾಟೀಲ್ ಮೇಡಮ್ ಅವರು ಹೇಳಿದ್ರು, ಆದಷ್ಟು ಸರ್ಕಾರಿ ಶಾಲೆಯೊಳಗಿರ್ತಕ್ಕಂಥವ್ರು ಹುಳ ಹತ್ತಿರ್ತಕ್ಕಂಥ ಬ್ಯಾಳಿ ಅಕ್ಕಿ ಎಲ್ಲ ಮಕ್ಕಳಿಗೆ ಹಾಕಿ ಹಾಳು ಮಾಡಕ್ಕೆ ಹೋಗ್ಬಾರ್ದು. ಆದಷ್ಟು ನಿಮಗೆಲ್ಲ ಕೈಯಾಗೆಲ್ಲ ಆಳುಗಳನ್ನ ಕೊಟ್ಟಿರ್ತಾರೆ, ಸ್ವಚ್ಛತಾ ಮಾಡುವಂಥ ವ್ಯಕ್ತಿಗಳನ್ನ ಕೊಟ್ಟಿರ್ತಾರೆ, ಅವುಗಳ ಸಹಾಯದಿಂದ ಅವ್ರು ಹೇಳಿದ್ರು ಇಲ್ಲಿ ಕಲಿತಕ್ಕಂಥ ಮಕ್ಕಳು ನಮ್ಮವನ, ಇಲ್ಲಿರತಕ್ಕಂಥ ಮಕ್ಕಳು ನಮ್ಮವನ, ಈ ಮಕ್ಕಳಿಗೆ ನೀವೇನಾರ ಅಂಥ ಆಹಾರವನ್ನು ಹಾಕಿದ್ರಿ ಅಂತಂದ್ರೆ ಆ ಪಾಪ ನಮ್ಮನ್ನ ನಮ್ಮ ಮಕ್ಕಳನ್ನ ಕೂಡ ಬಿಡಂಗಿಲ್ಲ ಅನ್ನುವಂಥ ಮಾತನ್ನ ಹೇಳಿದರು. ಇದನ್ನ ಎಲ್ಲ, ಇದು ಒಂದೇ ನಮ್ದಂತಲ್ಲ, ಎಲ್ಲ ಸರ್ಕಾರಿ ಶಾಲೆಯ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲರೂ ತಿಳ್ಕೋಬೇಕು. ಆ ಥರ ಈಗೇನು ಆಗುತ್ತಾ ಇಲ್ಲ, ಈಗೆಲ್ಲ ಸ್ವಚ್ಛತೆ ಭಾಳ ಬಂದಿದೆ, ಅನುಕೂಲತೆಗಳು ಭಾಳ ಅದಾವ, ಆದ್ರೆ ಸಮಯ ಭಾಳ ಆಗೈತಿ. ಅದಕ್ಕಾಗಿ ಇನ್ನು ಬರೋ ಒಂದೇ ವರ್ಷದೊಳಗೆ, ಬಹುಶಃ ಇದು ಬರುವಂಥ ದಿನಮಾನದೊಳಗೆ ಈ ಶಾಲೆ 50 ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಮುಂಬರುವ ದಿನಗಳಲ್ಲಿ ಇದು ಸುವರ್ಣ ಮಹೋತ್ಸವವನ್ನು ಕೂಡ ಮಾಡ್ತಾ ಇದೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಬಂದಿರತಕ್ಕಂಥ ಕುಮಾರಿ ಲಕ್ಷ್ಮಿ, ಅವಳನ್ನು ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ವೀಕ್ಷಣೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಮಗುವನ್ನು ನೀವೆಲ್ಲರೂ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಅವಳು ಬೆಳ್ಳಿ ಪದಕವನ್ನು ಹೇಗೆ ಪಡೆದಿದ್ದಾಳೆ ಅನ್ನೋದನ್ನು
ನೀವೆಲ್ಲ ಸ್ವಲ್ಪ ಸೂಕ್ಷ್ಮತೆಯಿಂದ ತಿಳ್ಕೋಬೇಕು. ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಸುಮ್ಮನೆ ಕರೆದಿಲ್ಲ ಅವರು. ನಿಮಗೆ ಇವ್ರನ್ನ ಗಪ್ಪು ಕುಂಡಿಸಾಗಲ್ಲ, ಇನ್ನು ಯಾರನ್ನ ಗಪ್ಪು ಕುಂಡಿಸ್ತೀರ ನೀವು? ಆ ಲಕ್ಷ್ಮಿಯನ್ನ ಅವಳು ನಿಜವಾಗಿ ಹೇಳ್ತೇನೆ, ಕುಮಾರಿ ಲಕ್ಷ್ಮಿನೇ. ಹ ಸಂಸ್ಕೃತದೊಂದು ಒಂದು ಶ್ಲೋಕದ ಶ್ರಮೇ ಲಕ್ಷ್ಮಿ ಪ್ರತಿಷ್ಠಿತ ಅಂತ. ಯಾರು ಶ್ರಮವನ್ನ ವಹಿಸ್ತಾರೋ, ಯಾರು ಜೀವನದ ಗುರಿಯನ್ನ ಮುಟ್ಟಬೇಕು ಅಂತೇಳಿ ಮನಸ್ಸಿನಲ್ಲೊಳಗೊಂದು ನಿರ್ಧಾರವನ್ನ ಮಾಡ್ತಾರೋ ಅವರು ಆ ಕುಮಾರಿ. ಹಾಗೆ ಅವ್ರು ನೀವು ಸೂಕ್ಷ್ಮ ಗಮನಿಸಿದಾರಿಲ್ಲ ಗೊತ್ತಿಲ್ಲ, ನಾನು ಗಮನಿಸಿದೆ. ಇಲ್ಲಿ ಬಂದು ನೋಡಿದೆ ನಾನು, ಬೆಳ್ಳಿ ಪದಕವನ್ನ ಪಡೆದಿರ್ತಕ್ಕಂಥವಳು. ಅವಳೇನು ಬೇರೆ ಊರವರು ಅಲ್ಲ, ನಮ್ಮ ಶಿವಾಪುರ ಸಮೀಪಿರ್ತಕ್ಕಂಥ ಕನ್ನತಿಯವಳು, ಈಗ ಮುಡಲಿಯೊಳಗಿರ್ತಾಳೆ. ಸೂಕ್ಷ್ಮ ಗಮನಿಸಿ, ಒಂದೇ ಒಂದು ನಿಮಿಷ ನೀವೆಲ್ಲರೂ ಎರಡು ಕೈಗಳನ್ನ ಮ್ಯಾಗ್ ಮಾಡ್ರಿ. ಒಂದು ನಿಮಿಷ, ಒಂದು ಸೆಕೆಂಡ್, ಎರಡು ಕೈ, ಎರಡು ಕೈಗಳನ್ನ ಮಾಡಿ ನೋಡು. ಕೈ ಇದ್ದವ್ರು ಮಾಡ್ರೆ, ಎರಡು ಇಲ್ಲದೇ ಇದ್ದವ್ರು ಬಿಡ್ರಿ. ವೇದಿಕೆ ಮ್ಯಾಗಿದ್ದವ್ರ ಕೈ ಇಲ್ಲ ಅಲ್ರಿ, ಅವರು ಸ್ಟೇಜ್ ಮ್ಯಾಗಿದ್ದವ್ರ ಕೈ ಇಲ್ಲ, ನಿಮ್ಮ ಎಲ್ಲ ಅದಾವ ಮಾಡ್ರಿ. ಹೌದಾ? ಹೌದು, ಎರಡು ಕೈ ಮಾಡಿದ್ರಿ, ಚಪ್ಪಾಳೆ ಮಾಡಿದ್ರಿ, ಕಳ್ರಿ ಹಂಗ ಚಪ್ಪಾಳೆ. ಅಮ್ಮ ಲಕ್ಷ್ಮಿ ಬಾಯಿ, ಒಂದ್ಸಕೆಂಡ್ರ, ನೀನೇನು ಬೇಜಾರು ಮಾಡ್ಕೋಬೇಡ. ಇನ್ನ ಮಾಡಿಬಿಡ್ಲ, ಚಪ್ಪಾಳೆ ಹೊಡಿ, ಒಂದ್ಸಲ ಚಪ್ಪಾಳೆ ಹೊಡಿ. ಅಮ್ಮ ನೀನ್ ಕೈ ಮಾಡೋ, ಅವ್ರಿಗೆ ಹಾಯ್ ಮಾಡು. ಹೌದಾ? ನೋಡ್ರಿ ಹೇಳ್ತೇನೆ, ನಾವು ಒಂದು ಚಪ್ಪಾಳೆಯನ್ನು ಹೊಡಿಬೇಕಾದ್ರೆ ನಮಗೆ ಎರಡೂ ಕೈಗಳು ಎಷ್ಟು ಮುಖ್ಯ ಅದಾವ. ಹೌದಾ? ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ನಮಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಎರಡೂ ಕೈಗಳು ಎಷ್ಟು ಮುಖ್ಯ ಅದಾವ. ಆ ಮಗು ಅದು ಯಾವ ಕಾರಣದಿಂದ ಆಗ್ಯದೋ ಏನಾಗ್ಯದೋ ನನಗೆ ಗೊತ್ತಿಲ್ಲ, ಬಟ್ ಅವಳ ಜೀವನದೊಳಗೆ ಯಾವುದೋ ಒಂದು ಘಟನೆ ನಡೆದ್ರಿಂದ ಅವಳ ಕಡೆ ಒಂದು ಕೈ, ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ಕೈಯನ್ನು ಮತ್ತೆ ಮರಳಿ ಕಸ್ಕೊಂಡಿದ್ದಾನೆ. ಹೌದಾ? ಆದರೆ ನಮ್ಮ ನಿಮ್ಮಂಗಕ್ಕೆ ಕುಗ್ಗಲಿಲ್ಲ, ಮನೆಯೊಳಗೆ ಅಳ್ಕೊಂತ ಕೂಡಲಿಲ್ಲ, ಇನ್ನೊಬ್ಬರು ಮಾತುಗಳಿಗೆ ನೋವನ್ನ ತಂದುಕೊಳ್ಳಲಿಲ್ಲ, ಇನ್ನೊಬ್ರು ಆಡಿರ್ತಕ್ಕಂಥ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಳ್ಳಲಿಲ್ಲ, ಅವಳು ಏನು ಮಾಡಿದ್ಲು ಅಂತಂದ್ರೆ ಆ ಕೈಯನ್ನ ಕಿತ್ಕೊಂಡಿರ್ತಕ್ಕಂಥ ದೇವರಿಗೆ ಸವಾಲು ಹಾಕಿದ್ಲು. ಆ ಸವಾಲನ್ನ ಹಾಕಿದ್ದಕ್ಕಾಗಿ ಆವತ್ತಿನ ಈ ಕುಮಾರಿ ಇವತ್ತಿನ ದಿವಸ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾಳೆ ಅಂತಂದ್ರೆ, ನಾವು ನೀವು ಅವರಿಗೆ ದೇವ್ರು ಕೊಟ್ಟಿರ್ತಕ್ಕಂಥ ಎರಡು ಕೈಗಳಿಂದ ಒಂದು ಸಂತೋಷದ ದಣ್ಣೆ ಮಾಡಿ ಚಪ್ಪಾಳೆಯನ್ನ ಹೇಳಬೇಕು ಅನ್ನುವಂಥ ಮಾತನ್ನು ಆ ಮಗಳಿಗೆ ಆ ಅಡವಿ ಸಿದ್ದೇಶ್ವರರು, ಆ ಶಿವಯೋಗೀಶ್ವರರು, ತಾವೆಲ್ಲ ಬಂದಿರತಕ್ಕಂಥ ಹಿರಿಯರು ಅವಳಿಗೆ ಇನ್ನಷ್ಟು ಆಶೀರ್ವಾದದ ಮತ್ತು ಅವಳಿಗೆ ಆಸೆ ತುಂಬತಕ್ಕಂಥ ಒಂದು ಧನ್ಯವಾದ ಅನ್ನೋದು ಬೇಡ, ಅವಳಿಗೆ ಪ್ರೀತಿಯ ಮಮತೆಯನ್ನು ತೋರಿಸಿದ್ರೆ ಅವಳು ಮುಂದೆ ಇನ್ನೊಂದು ದಿನಮಾನದೊಳಗೆ ಇವತ್ತು ಬೆಳ್ಳಿ ಪದಕವನ್ನು ತಗೊಂಡಿರ್ತಕ್ಕಂಥ ಕುಮಾರಿ ಲಕ್ಷ್ಮಿ, ನಾನು ಹೇಳ್ತೇನೆ ಮುಂಬರುವ ದಿನಗಳಲ್ಲಿ ಅವಳು ಬಂಗಾರ ಪದಕವನ್ನು ತಗೊಂಡೇ ತಗೊಳ್ತಾಳೆ ಅನ್ನೋ ಮಾತನ್ನು ಹೇಳ್ತಾ ಅವಳಿಗೂ ಕೂಡ ಅಡವಿ ಸಿದ್ದೇಶ್ವರ ಒಳ್ಳೆಯದನ್ನ ಮಾಡಲಿ. ಆ ಮಗುವಿನನ್ನು ನೋಡ್ಕೊಳ್ರಿ, ನೀವು ಯಾರಾದರೂ ಮನೆಯೊಳಗೆ ಆ ಥರ ಇದ್ರೆ ಅವಳನ್ನು ಆದರ್ಶವಾಗಿಟ್ಟುಕೊಂಡು ಅವಳ ಜೀವನದೊಳಗೆ ನಡೆದಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡು. ಯಾಕಂತಂದ್ರೆ ಎಲ್ಲರೂ ಹೇಳ್ತಾರೆ, ದೇವ್ರು ಕೆಟ್ಟವನು, ದೇವ್ರು ಕೆಟ್ಟವನು, ದೇವ್ರು ಕೆಟ್ಟವನು. ನಿಜವಾಗ್ಲೂ ದೇವ್ರು ಕೆಟ್ಟವನನ್ನ, ಅವ್ ಕೆಟ್ಟವ ಇದ್ದಿದ್ದಕ್ಕೆ ಮೂರ್ತಿಯಾಗಿ ಕುಂತಾನ. ಅವ್ ಒಳ್ಳೆಯವಾಗಿ ಏನಾರ ನನ್ನಂಗ ನಿಮ್ಮ ಮುಂದೆ ಕುಂತಿದ್ರೆ ನಾ ಏನೋ ಮತ್ತ ಸ್ವಲ್ಪ ಗಟ್ಟಿ ಅಂತ ನಿಮ್ಮ ಮುಂದೆ ಕುಂತೇನೆ. ಸೂಕ್ಷ್ಮದ ಆಗಿತ್ತಂದ್ರೆ ನಾನು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಕುಂಬೋಸ್ತಿದ್ರೋ ಗೊತ್ತಿಲ್ಲ. ಯಾಕಂತಂದ್ರೆ ಒಬ್ರು ಬಾಳೆಹಣ್ಣು ತಿನ್ನಂತಾರೆ, ಒಬ್ರು ನೈವೇದ್ಯನ ಉಣ್ಣಂತಾರೆ. ಯಾಕಂತಂದ್ರೆ ಕೊಳ್ಳೂರು ಕೊಡಗುಸು ಬಹಳ ಸುಂದರವಾಗಿ ದೇವ್ರಿಗೆ ಹೇಳ್ತಿದ್ಲಂತೆ ಎರಡೇ ನಿಮಿಷದೊಳಗೆ. ಅವಳಿಗೆ ಅಪ್ಪ ಎಲ್ಲೇ ಹೊರಗೆ ಹೋಗೋ ಮುಂದೆ ನೀನು ದೇವ್ರಿಗೆ ನೈವೇದ್ಯ ಕೊಟ್ಟಪ್ಪ ಅಂದಾಗ ಆ ಕೊಳ್ಳೂರು ಕೊಡಗುಸು ಆ ನೈವೇದ್ಯ ಹೋದ್ಗಳು ಪರಮಾತ್ಮ ಸ್ವೀಕಾರ ಮಾಡ್ತಿದ್ದಂತ. ಒಂದ್ ದಿವಸ ಅವ್ರ ಅಪ್ಪ ಬಂದ ಮೇಲೆ ಕೊಳ್ಳೂರು ಕೊಡಗುಸು ಹೋಗಿ ನೀ ಇದನ್ನ ಹಾಲು ಕೊಡಿ ಅಂದಗಳೇ ಅವತ್ತ ಹಾಲು ಕೊಡದಂತ ಅವ್ರ ಅಪ್ಪ ಕೇಳಿದಂತ ಹಾಲೆಲ್ಲಿ ಹೋದ ಒಂದು ದೇವ್ರು ಕೊಡದಾನ ಸುಳ್ಳು ಹೇಳ್ತಿ ಅಂತ ಆ ಮಗನ ಬೇಡ ಸುಳ್ಳು ಹೇಳ್ತಿ ದೇವ್ರೆಂದ್ರೆ ಹಾಲು ಕುಡಿತಾನ ಅಂತ. ಅವಾಗ ಕೊಳ್ಳೂರು ಕೊಡಗುಸಂತ ನೀನು ದಿನ ಹಾಲು ಕುಡಿತಿದ್ದಿ
ನಮ್ಮ ಅಪ್ಪ ಬಯ್ಯಾಕತ್ತಾನ, ಇವತ್ತು ಹಾಲು ಕುಡಿ, ನೀ ಹಾಲು ಕುಡಿಲಿಲ್ಲ ಅಂತಂದ್ರೆ ನಿನ್ನ ಮುಂದೆ ತಲೆ ಚಚ್ಕೊಂಡು ಸಾಯ್ತೇನೆ ಅಂದಾಗ ಆ ಮಗುವಿನ ಒಂದೇ ಮಾತಿಗೆ ಪರಮಾತ್ಮ ಕೂಡ ಎದ್ದು ಬಂದ ಹಾಲನ್ನು ಕುಡಿತಾನಂತ. ಹಂಗೆ ನಿಮ್ಮಲ್ಲಿ ಒಂದು ಯಾವಾಗಲೂ ಹೇಳ್ತೇನೆ, ಶ್ರದ್ಧೆ ಭಕ್ತಿ ಮುಂದೆ ಹೇಳಿದ್ವಲ್ಲ ಗುರು ಎನ್ನುವುದಿತ್ತಂದ್ರೆ, ಆ ಗುರಿ ಅನ್ನೋದು ನಿಮ್ಮಲ್ಲಿ ಇತ್ತಂತಂದ್ರೆ ಪರಮಾತ್ಮ ನಿಮ್ಮ ಜೊತೆನೆ ಇರ್ತಾನ. ನಿಮ್ಮ ಮನೆಯೊಳಗು ಆ ಥರ ಯಾವುದಾದ್ರು ಮಕ್ಕಳು ಇದ್ರೆ ಅವರಿಗೆ ಧೈರ್ಯವನ್ನು ತುಂಬ್ರಿ, ಆ ಲಕ್ಷ್ಮಿಯ ಒಂದು ಮಾಡಿರ್ತಕ್ಕಂಥ ಸಾಧನೆಯನ್ನು ನೆನಪು ಮಾಡ್ರಿ. ಅದಕ್ಕಾಗಿ ಈ ಸರ್ಕಾರಿ ಶಾಲೆ 50 ವರ್ಷಗಳನ್ನು ಪೂರೈಸಲಿ ಬಂದಿದೆ. ಈಗ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಸರ್ಕಾರಿ ಶಾಲೆಯಲ್ಲಿ ಕರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ, ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ, ಮತ್ತು ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯರೂಪದಿಂದ ಆದಷ್ಟು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈ ಸರ್ಕಾರಿ ಶಾಲೆ ಎಲ್ಲರಿಗೂ ಆದರ್ಶದ ಶಾಲೆಯಾಗಿದೆ. ಅದಕ್ಕಾಗಿ ಇನ್ನು ಈ ಕಲ್ತಿರ್ತಕ್ಕಂಥ ಮಕ್ಕಳು ಮತ್ತು ಇದು 7ನೇ ತರಗತಿಯನ್ನು ಮಕ್ಕಳನ್ನು ಬೀಳ್ಕೊಡುವ ಸಮಾರಂಭ ಕೂಡ ಆಗಿದೆ. ಆ ಮಕ್ಕಳು ಮತ್ತೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೂ ಕೂಡ ಶ್ರೀಗುರು ಅಡವಿ ಸಿದ್ದೇಶ್ವರರ ಆಶೀರ್ವಾದ ಇರಲಿ. ಈ ಶಾಲೆಯ ಮೇಲೆ ಅಡವಿ ಸಿದ್ದೇಶ್ವರ ಆಶೀರ್ವಾದ, ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ಅಡವಿ ಸಿದ್ದೇಶ್ವರ ಆಶೀರ್ವಾದ ಸದಾ ಇರಲಿ. ಮುಂಬರುವ ದಿನದಲ್ಲಿ ನಾವು ಎಲ್ಲರೂ ಕೂಡ ಈ ಶಾಲೆಯ ಸುವರ್ಣ ಮಹೋತ್ಸವವನ್ನು ಭವ್ಯವಾಗಿ ಆಚರಿಸೋಣ ಅನ್ನೋ ಮಾತನ್ನು ಹೇಳ್ತಾ ನನ್ನೊಂದು ಮಾತುಗಳ ವಿರಾಮ ನೀಡ್ತೇನೆ. ಶರಣು ಶರಣಾರ್ಥಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ನನ್ನಂಥ ನಮಸ್ಕಾರಗಳು. ಈ ನಮ್ಮ ಒಂದು ಸಂಘ ಒಂದು ಕೋರಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಯವರೆಗೆ ಸಾಕಷ್ಟು ವಿಷಯಗಳನ್ನು ಮಕ್ಕಳಿಗೆ ಆಯಿತು ಎಲ್ಲರಿಗೂ ಈ ವಿಷಯ ಭಾಳಷ್ಟು ಉಪಯುಕ್ತದೆ. ನಮ್ಮ ಜೀವನ ನಾವು ಯಾವ ರೀತಿ ಮಾಡ್ಕೋಬೇಕು, ಮುಂದೆ ನಾವು ಏನಾಗಬೇಕು ಏನಿಲ್ಲ ಅನ್ನೋದಕ್ಕೆ ಸಾಕಷ್ಟು ನಮ್ಮ ಗುರುಜಿ ಅವರು ಹೇಳಿದ್ದಾರೆ. ಅವರಿಗೆ ಕೂಡ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನುಳಿದ ನಮ್ಮ ಶಿವಾಪುರ ಗ್ರಾಮದ ಹಾಗೂ ಸುತ್ತಮುತ್ತ ಬಂದಂತ ನಮ್ಮ ಎಲ್ಲ ಜನರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿವರೆಗೆ ನಮಗೆ ಶೋಭೆ ತಂದಂತ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮಕ್ಕಳು ತಯಾರಿಯಲ್ಲಿರಬೇಕು. ಹಾ
ಪೈಲ್ವಾನ್ ಆ ಮಕ್ಕಳು ತಯಾರಿಯಲ್ಲಿರಬೇಕು. ಸಿದ್ದೇಶ್ವರರ ಪಾದಕಮಲಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ದಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಾಪುರ ತೋಟ ನಂಬರ್ 1 ಅಂದ್ರೆ ನಾನು ಓದಿರುವಂತಹ ಶಾಲೆ, ನಮ್ಮೂರ ಶಾಲೆ, ನಮ್ಮೂರ ಶಾಲೆ ನಮ್ಮ ಹೆಮ್ಮೆ. ಈ ಶಾಲೆಯ ಸುವರ್ಣ ಸಂಭ್ರಮ ಮುಂದಿನ ವರ್ಷ. ಆ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಖಂಡಿಸಿರುವಂತಹ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಶ್ರೀ ಅಡವಿ ಸಿದ್ದೇಶ್ವರ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಶಿವಾಪುರ ಅಡವಿ ಸಿದ್ದೇಶ್ವರ ಮಠ ಅವರು ಈಗಾಗಲೇ ಆಶೀರ್ವಚನದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ವೇದಿಕೆ ಮೇಲೆ ಹತ್ತು ಹಲವಾರು ಗಣ್ಯರು ಅಧ್ಯಕ್ಷತೆಯನ್ನು ವಹಿಸಿ ಶಿವಾಪುರ ಗ್ರಾಮದ ಎಲ್ಲ ಗುರು ಹಿರಿಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈಗಾಗಲೇ ಕಾರ್ಯಕ್ರಮ ಮುಕ್ತಾಯಗೊಂಡದ. ಬೋಲೋ ಭಾರತ್ ಮಾತಾ ಕಿ. ಒಟ್ಟ ಎರಡೋ ವಿಷಯಗಳನ್ನು ಮಾತಾಡಿ, ಎರಡೋ ವಿಷಯಗಳನ್ನು 4 ನಿಮಿಷದೊಳಗೆ ಮುಗಿಸ್ತೀವಿ. ದಯಮಾಡಿ ನಿಮ್ಮ ಕಾರ್ಯಕ್ರಮ ಮುಂದುವರೆಸ್ತೀವಿ. ಶ್ರೀಗಳು ಕಾರ್ಯಕ್ರಮವನ್ನು ಮುಗಿಸಿ ನಿರ್ಗಮಿಸುವಾಗ ಒಂದು ಮಾತು ಹೇಳಿದರು, ಮುಂದಿನ ವರ್ಷ ಸುವರ್ಣ ಸಂಭ್ರಮವನ್ನು ಅತ್ಯಂತ ಅದ್ಭುತವಾಗಿ ಆಚರಿಸ್ರಿ, ಆ ದಿಸೆಯಲ್ಲಿ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ, ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ತಯಾರಿ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಆ ನಿಮಿತ್ತವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶಾಲೆ ಆರಂಭ ಆಗಿ ಇವತ್ತಿಗೆ 49 ವರ್ಷಗಳು ಕಳೆದು, ಮುಂದಿನ ವರ್ಷ 50ನೇ ವರ್ಷದ ಆಚರಣೆಯಲ್ಲಿ ನಮ್ಮ ಶಾಲೆಯ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ಆಚರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ 1 ವರ್ಷದಿಂದ ಪ್ರಯತ್ನ ಆರಂಭ ಆಗಿದೆ. ಈ ಶಾಲೆಗೆ ಪ್ರಧಾನ ಗುರುಗಳಾಗಿ ಆಗಮಿಸಿರುವಂತಹ ಶ್ರೀ ಗಜಾನನ ಪತ್ತಾರ ಸರ್ ಅವರು ಶಾಲೆ ಅತ್ಯಂತ ಉತ್ತಮವಾದ ಸ್ಥಿತಿಯಲ್ಲಿ ನಡೆದುಕೊಂಡು ಬಂದಿದೆ. 50 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಶ್ರೀ ಯರಗಟ್ಟಿ ಸರ್ ಅವರು ನಮಗೆ ಕಲಿಸಿದಂತಹ ಪೂಜ್ಯ ಗುರುಗಳು, ಅವರನ್ನು ಸ್ಮರಿಸಲೇಬೇಕು. ಯರಗಟ್ಟಿ ಸರ್ ಏನು ಶ್ರಮ ಹಾಕಿ ಕಟ್ಟಿದಾರಲ್ಲ ಆ ಶಾಲೆ, ಆರ್ ವಿ ಯರಗಟ್ಟಿ ಸರ್ ನೇತೃತ್ವದಲ್ಲಿ ಸುಮಾರು 1 ದಶಕಗಳ ಕಾಲ ಉನ್ನತವಾಗಿ ಉತ್ತಮವಾದಂತಹ ಪ್ರದರ್ಶನವನ್ನು ಎಲ್ಲ ಕ್ಷೇತ್ರಗಳಲ್ಲಿ, ಶೈಕ್ಷಣಿಕವಾಗಿ, ಕ್ರೀಡಾರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ವಲಯ ವ್ಯಾಪ್ತಿಯಾಗಿ ನೀಡ್ತಾ ಬಂದಿದೆ. ಅದರ ಹಿರಿಮೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಅದಕ್ಕಾಗಿ 1 ವರ್ಷದಿಂದ ಸಭೆ ಸಮಾರಂಭಗಳು ಆಗ್ತಾ ಇದ್ದಾವೆ. ಹಿರಿಯ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಕಟ್ಕೊಂಡು ಅದಕ್ಕೆ ಏನೇನು ಕಾರ್ಯಕ್ರಮವನ್ನು ಸಿದ್ಧಗೊಳಿಸಬೇಕು, ತಯಾರಿ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮನಸ್ಸನ್ನು ತೋರಿಸಿ ತಮ್ಮ ಮನದಿಂದ ದುಡಿದು ಈ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳಿಬೇಕು, ಉನ್ನತವಾಗಿ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ, ಮೀಟಿಂಗ್ಗಳಲ್ಲಿ ಸೇರಿ, ಹಿರಿಯರು ಕೂಡ ಇದಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟು
ಈ ಶಾಲೆಯ ಹಿರಿಮೆ ಏನಪ್ಪಾ ಅಂತಂದ್ರೆ, ನಾವು ಕಲಿಯುವಾಗ ಕೇವಲ ಎರಡು ಕೊಠಡಿಗಳಿದ್ದು ಈ ಕೊಠಡಿಗಳು ಯಾರ ಶ್ರಮದ ಪ್ರತಿಫಲ, ಯಾರ ಆಶೀರ್ವಾದ ಪ್ರತಿಫಲ ಅಂತಂದ್ರೆ ಶ್ರೀ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯವರ ಕೃಪಾಶೀರ್ವಾದ ಎರಡು ಬಿಲ್ಡಿಂಗ್ಗಳು ಆಗಿದಾವ. ಆ ಅಡವಿ ಸಿದ್ದೇಶ್ವರ ಆಶೀರ್ವಾದ ಶಿವಾಪುರದ ಶಕ್ತಿ ಕೇಂದ್ರ ಅಂತ ಈ ಶಾಲೆ ಮೇಲೆ ಅದ. ಶಿವಾಪುರ ಗ್ರಾಮದಲ್ಲಿ ಏನೇ ಒಳ್ಳೆ ಕೆಲಸ ಆಗಬೇಕು ಅಂತಂದ್ರೆ ಈ ಶಾಲೆಯೊಳಗೆ ಕಲಿತು ಹೋದಂತಹ ಹಿರಿಯರಿಲ್ಲದ ಯಾವ ಕೆಲಸಗಳು ಆಗೋದಿಲ್ಲ. ಈ ಶಾಲೆಯೊಳಗೆ ಯಾರು ಕಲಿತು ಹೋಗಿದಾರಲ್ಲ ಅವರೇ ಶಿವಾಪುರದ ಶಕ್ತಿ ಕೇಂದ್ರ ಆಗಿದ್ದಾರೆ, ಶಿವಾಪುರದ ಶಕ್ತಿ ಆಗಿದ್ದಾರೆ. ಅದಕ್ಕಾಗಿ ಈ ಶಾಲೆಯ ಆದರ್ಶ, ಈ ಶಾಲೆಯ ಉಳಿವು ಬೆಳೆವು ಅವರ ಮೇಲೆ ಅವಲಂಬಿಸಿದೆ. ಅದಕ್ಕಾಗಿ ಬರಲಿರುವ ದಿನಗಳಲ್ಲಿ ಮುಂದಿನ ವರ್ಷ ಶಾಲೆಯ ಸುವರ್ಣ ಸಂಭ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ. ನಾನು ಈ ಶಾಲೆಯ ಮಾಜಿ ವಿದ್ಯಾರ್ಥಿಯಾಗಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂಥದ್ದನ್ನು ಸಾಧನಪಡಿಸಲಿಕ್ಕೆ ಇದಕ್ಕೆ ನನ್ನ ಶಕ್ತಿ ಮೀರಿ ದುಡಿದಿನ ಅನ್ನುವಂಥ ಮಾತನ್ನು ಹೇಳ್ತಾ ದೀಪಕ್ ಜುಂಜುರ್ವಾಡ್ ಅವರು ಹೇಳಿದರು. ಈ ಶಾಲೆಯೊಳಗೆ ಕಲಿತಂಥವ್ರು ಯಾವ್ಯಾವ ಸ್ಥಿತಿಯೊಳಗೆ ಅದಾರೆ ಅಂತಂದರೆ, ಇಂತಹ 10 ಶಾಲೆಗಳನ್ನು ಕಟ್ಟುವಂತಹ ಶಕ್ತಿವಂತರಾಗಿದ್ದಾರೆ. ಬ್ಯಾಂಕಿಂಗ್ದವ್ರನ್ನ ತಗೊಂಡ್ರೆ 10 ಬ್ಯಾಂಕ್ಗಳನ್ನು ತಾವೇ ಸ್ವತಃ ತೆಗೆಯುವಂತಹ ಶಕ್ತಿವಂತರಾಗಿದ್ದಾರೆ. ಆಡಳಿತದೊಳಗೆ ತಗೊಂಡ್ರೆ ತಾವೇ ಜಡ್ಪಿನೋ ಟಿಪಿನೋ ಒಂದು ತಾಲೂಕು ಹಂತದ ಆಡಳಿತವನ್ನು ನಿರ್ವಹಿಸುವಂತಹ ರಾಜಕಾರಣಿಗಳು ಆಗಿದ್ದಾರೆ. ಅಂತಹ ಮುತ್ಸದ್ದಿಗಳನ್ನು ಶಿವಾಪುರ ಗ್ರಾಮಕ್ಕೆ ಗೋಕಾವಿ ನಾಡಿಗೆ ಕೊಟ್ಟಿರುವಂತಹ ಶಾಲೆಯ ಸುವರ್ಣ ಸಂಭ್ರಮ. ಅದಕ್ಕಾಗಿ ಎಲ್ಲ ಗುರು ಹಿರಿಯರು ಈ ಶಾಲೆಯೊಳಗೆ ಕಲಿತು ಹೋದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಬರಲಿರುವ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಸುವರ್ಣ ಸಂಭ್ರಮವನ್ನು ಆಚರಿಸೋಣ. ಅದಕ್ಕೆ ತಾವೆಲ್ಲರೂ ಕೈಜೋಡಿಸ್ರಿ. ತಮ್ಮ ಮಕ್ಕಳು ಬರಲಿರುವ ದಿನದೊಳಗೆ ಈ ಶಾಲೆಯೊಳಗೆ ಕಲಿತಾರೆ, ಅದಕ್ಕೆ ಈ ಶಾಲೆಗೆ ಉನ್ನತವಾದಂಥ ಕೊಡುಗೆಯನ್ನು ಕೊಡೋಣ, ಒಂದು ಮಾದರಿ ಶಾಲೆಯನ್ನಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕಳಕಳಿ ಪೂರ್ವಕವಾಗಿ ಹಂಚಿಕೊಳ್ತಾ, ಇದಕ್ಕೆಲ್ಲರೂ ಕೂಡ ತಾವು ಹಗಲಿರುಳು ಶ್ರಮ ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿಬೇಕನ್ನುವಂತಹ ಕೋರಿಕೆಯನ್ನು ಮಾಡ್ತಾ, ಬರಲಿರುವ ದಿನಗಳಲ್ಲಿ ಇದಕ್ಕೆ ಕಾರ್ಯಾಚರಣೆಗೆ ತಾವೆಲ್ಲರೂ ತೊಡಗಿ ಅನ್ನುವಂತಹ ಸಂದೇಶವನ್ನು ನೀಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಸ್ತ ವೇದಿಕೆಗೆ ಧನ್ಯವಾದಗಳನ್ನು ಸಲ್ಲಿಸಿ